तदेव लग्नं सुदिनं तदेव ताराबलं चंद्रबलं तदेव विद्याबलं दैवबलं तदेव लक्ष्मीपते तेऽङ्घ्रियुगं स्मरामि। व्यासाय प्रतिमेतिहासरचनोल्लासाय दुर्वादिनां त्रासायासकराय सत्सुकृतविश्वासाय देशदोषद्विषे भासायामुनरम्यतो यसदृशायासायमासे विने दासायाभयदाय मध्वमुनिहृद्वासाय तुभ्यं नमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। कामधेनुर्यथा पूर्वं सर्वाभीष्टफलप्रदा तथा कलौ वादिराजः श्रीपादोऽभीष्टदः सताम्। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। अनवद्यात्मचारित्रं वादिकद्योतभास्करं विद्यामान्यगुरुं वन्दे विद्याविद्योतभास्वरं श्रीगुरुभ्यो नमः। हरिः ॐ। कुरुक्षेत्रद धर्मक्षेत्रदल्लि नावेल्ल सेरिगिद्देवे। ಬ್ರಹ್ಮ ಸರೋವರದ ತೀರ, ಸರಸ್ವತಿ ಮತ್ತು ದೃಷದ್ವತಿ ಅನ್ನುವ ಎರಡು ನದಿಗಳ ಈ ಮಧ್ಯಭಾಗಕ್ಕೆ ಕುರುಕ್ಷೇತ್ರ ಅಂತ ಹೆಸರು. ನಮ್ಮ ಗೋಪಾಲಕೃಷ್ಣ ಅವರು, ಜೆ ಗೋಪಾಲಕೃಷ್ಣಾಚಾರ್ಯರು ಮತ್ತು ರಾಘವೇಂದ್ರ ದೇಶಪಾಂಡೆ ಆಚಾರ್ಯರು, ಇವರು ಪೂರ್ಣ ಪ್ರಜ್ಞ ವಿದ್ಯಾಪೀಠದಿಂದ ಆಗಮಿಸಿದ್ದಾರೆ. ಗೋಪಾಲಕೃಷ್ಣ ರಾಯರು ಮತ್ತು ರಾಮಚಂದ್ರ ರಾಯರು ಎಲ್ಲ ವ್ಯವಸ್ಥೆಯ ನಿರ್ವಾಹವನ್ನು ಇಲ್ಲಿ ನಡೆಸಿದ್ದಾರೆ. ಸುಮಾರು 170-180 ಶ್ರೋತೃಗಳು ಶ್ರದ್ಧೆಯಿಂದ ಈ ಸ್ಥಳದಲ್ಲಿ ಶ್ರೀಮದ್ ಭಗವದ್ಗೀತೆಯನ್ನು ಶ್ರವಣ ಮಾಡುವುದಕ್ಕೋಸ್ಕರ ಆಗಮಿಸಿದ್ದೇವೆ. ವಸ್ತುತಃ ಪರ ಊರಿಗೆ ಬಂದ ಮೇಲೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಒಂದೇ ಕಡೆಯಲ್ಲಿ ನಡೆಸುವುದು ತುಂಬ ಕ್ಲೇಶ, ತುಂಬ ಕ್ಲಿಷ್ಟ. ಒಂದು 50-60 ಜನ ಇದ್ದರೆ ವ್ಯವಸ್ಥೆ ಸುಲಭ. ಹಾಗಾಗಿ ಸ್ವಲ್ಪ ಅವ್ಯವಸ್ಥೆ ಏನು ಅಂದರೆ, ಕೆಲವರಿಗೆ ಇಲ್ಲಿ ವಸತಿ, ಕೆಲವರಿಗೆ ಬೇರೆ ಕಡೆ ವಸತಿ. ಸುಮಾರು 1-1.5 ಕಿಲೋಮೀಟರ್ ದೂರದಲ್ಲಿ ವಸತಿ, ಆದ್ದರಿಂದ ಕೆಲವು ತೊಂದರೆಗಳಾಗುವ ಸಾಧ್ಯತೆ ಇದೆ. ಒಂದು ಸಲ ಅಲ್ಲಿಂದ ಇಲ್ಲಿ ಬಂದರೆ ರಾತ್ರಿಯ ತನಕ ಇಲ್ಲೇ ಇದ್ದು ಆಮೇಲೆ ಹೋಗುವ ಹಾಗೆ ಒಂದು ವ್ಯವಸ್ಥೆ ಮಾಡಿಕೊಂಡು ಪರಸ್ಪರ ಹೊಂದಾಣಿಕೆಯಿಂದ ನಾವು ಪ್ರೀತಿಪೂರ್ವಕವಾಗಿ ಶ್ರದ್ಧೆಯಿಂದ ಈ ಅನುಷ್ಠಾನವನ್ನು ಮಾಡೋಣ. ಒಂದು ದೀಕ್ಷೆ, ಈಗ ಬೆಳಗ್ಗೆ ಒಂದು ಸಂಕಲ್ಪ ಮಾಡಿಕೊಳ್ಳುವುದು. ನಾಳೆಯ ದಿವಸ ಶುದ್ಧ ಏಕಾದಶಿ ಇದೆ. ಏಕಾದಶಿಯ ದಿವಸ ಶ್ರೀಮದ್ ಭಗವದ್ಗೀತೆಯನ್ನು ಒಂದು ರೀತಿಯಲ್ಲಿ ಉಪದೇಶ ಪಡೆಯುವ ರೀತಿ, ಅದು ಕೂಡ ಭಗವದ್ಗೀತೆಯನ್ನು ಉಪದೇಶ ಮಾಡಿರತಕ್ಕಂತಹ ಸ್ಥಳ ಏನು ಕುರುಕ್ಷೇತ್ರದಲ್ಲಿ ಈ ಸ್ಥಳ ಅಂತ ಗುರುತಿಸಿದ್ದಾರೆ. ಆ ಪ್ರದೇಶದಲ್ಲಿ ಭಗವದ್ಗೀತೆಯನ್ನು ನಾಳೆ ದಿವಸ ಪೂರ್ತಿ ಪಾರಾಯಣವನ್ನು ಆ ಪ್ರದೇಶದಲ್ಲೇ ಹೋಗಿ ಮಾಡಿಕೊಂಡು, ಜೊತೆಗೆ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಕೂಡ ನಾವು ಮಾಡಿಕೊಂಡು ಮತ್ತೆ ಇಲ್ಲಿ ಬಂದು ಶ್ರೀಮದ್ ಭಗವದ್ಗೀತೆಯ ಅರ್ಥಚಿಂತನೆಯನ್ನು ನಡೆಸುವಂಥದ್ದು. ಅರ್ಥಚಿಂತನೆಯಲ್ಲಿ ನನ್ನ ಸಂಕಲ್ಪ ಇರುವುದು, ಯಾವ ಶ್ಲೋಕವನ್ನು ಬಿಡಬಾರದು, ಪ್ರತಿಯೊಂದು ಶ್ಲೋಕವನ್ನು ಉಲ್ಲೇಖ ಮಾಡಿಕೊಂಡು ಅದರ ಚಿಂತನೆಯನ್ನು ನಡೆಸಬೇಕು ಅಂತ ಹೇಳಿ. ಅದು ಎಷ್ಟು ಸಾಧ್ಯ ಆಗ್ತದೆ ಅಂತ ಗೊತ್ತಿಲ್ಲ. ಶ್ರೀಮದ್ ಭಾಗವತ ಶ್ರವಣ ಮಾಡುವುದು ಸುಲಭ, ಯಾಕಂದರೆ ಭಾಗವತದ ಕಥೆ ಅದು ಎಷ್ಟು ಕೇಳಿದರೂ ನಮಗೆ ಬೇಸರ ಆಗುವುದಿಲ್ಲ, ಒಂದು. ಎರಡನೇದ್ದು, ಕಾಲ ಹೋದದ್ದೇ ಗೊತ್ತಾಗುವುದಿಲ್ಲ. ಆದರೆ ಭಗವದ್ಗೀತೆ ಹಾಗಲ್ಲ. ಭಗವದ್ಗೀತೆಯಲ್ಲಿ ಕಥೆಗಳಿಲ್ಲ, ಅಲ್ಲಿ ತತ್ವಗಳಿರುವುದು. ತತ್ವದ ಚಿಂತನೆಯನ್ನು ನಡೆಸುವಾಗ ನಿದ್ದೆ ಬರುವುದಕ್ಕೆ ಸಾಧ್ಯತೆಗಳು ಜಾಸ್ತಿ. ಅದರಲ್ಲೂ ಸಿಕ್ಕಾಬಟ್ಟೆ ಸೆಕೆ ಇದ್ದರೆ ನಿದ್ದೆ ಜಾಸ್ತಿ. ಆದರೆ ಭಗವಂತ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಒಂದು ಮಳೆ ಬಂತು ಅಂತಾದರೆ ಆಮೇಲೆ ಒಂದು ವಾರದ ತನಕ ಸಿಕ್ಕಾಬಟ್ಟೆ ಸೆಕೆ ಅಂತೂ ಇರುವುದಿಲ್ಲ.
ಹಾಗಾಗಿ ಕೆಲವರು ಕುರುಕ್ಷೇತ್ರ ಅಂದರೆ ಎಷ್ಟು ಸೆಕೆ ಇರ್ತದೋ ಏನು ಕಥೆಯೋ ಅಂತ ಹೆದರಿಕೊಂಡು ಬರದೇ ಇರುವಂತಹ ಸಾಧ್ಯತೆ, ಬಂದ ಮೇಲೆಯೂ ಕೂಡ ಹೆದರಿಕೊಂಡೇ ಬಂದು ಕೂಡುವಂತಹ ಸಾಧ್ಯತೆ ಇರ್ತದೆ. ಆದರೆ ಮಳೆಯ ಮೂಲಕ ಸೆಕೆಯನ್ನು ದೂರ ಮಾಡಿ ಶ್ರವಣಕ್ಕೆ ಅನುಕೂಲವಾದ ವಾತಾವರಣವನ್ನು ಭಗವಂತ ಕಲ್ಪಿಸಿಕೊಟ್ಟಿದ್ದಾನೆ. ಶ್ರೀಮದ್ ಭಾಗವತಕ್ಕಿಂತಲೂ ಶ್ರೀಮದ್ ಭಗವದ್ಗೀತೆ ಶ್ರವಣದಲ್ಲಿ ಕ್ಲೇಶ ಅಂತ ಹೇಳಿದೆ, ಆದರೆ ಅದರಲ್ಲಿ ನಾವು ಆಸಕ್ತಿಯನ್ನು ಮೂಡಿಸಿಕೊಂಡ್ರೆ ಅದಕ್ಕಿಂತ ಹೆಚ್ಚು ಆಸಕ್ತಿಯನ್ನು ಹುಟ್ಟಿಸತಕ್ಕಂತಹ ವಿಚಾರಧಾರೆಗಳು ಶ್ರೀಮದ್ ಭಗವದ್ಗೀತೆಯಲ್ಲಿ ಇದ್ದಾವೆ. 701 ಶ್ಲೋಕಗಳ ಶ್ರೀಮದ್ ಭಗವದ್ಗೀತೆ. ವ್ಯತ್ಯಾಸ ಇಷ್ಟು, ಸಾಮಾನ್ಯವಾಗಿ ಈ ಗೋರಖಪುರ ಪ್ರಿಂಟು ಅಥವಾ ಈ ಉತ್ತರ ಭಾರತದ ಮುದ್ರಣಗಳಲ್ಲೆಲ್ಲ ಭಗವದ್ಗೀತೆ 700 ಶ್ಲೋಕದಲ್ಲಿ ಇರ್ತದೆ. ಸಪ್ತಶತಿ ಭಗವದ್ಗೀತಾ ಅಂತ ವ್ಯವಹಾರ ಮಾಡ್ತಾರೆ. ನಾವು ಕೂಡ ಶ್ರೀಮದ್ ಭಗವದ್ಗೀತೆಯನ್ನು ಸಪ್ತಶತಿಯಿಂದಲೇ ವ್ಯವಹರಿಸುವುದು, ಆದರೆ ನಮ್ಮಲ್ಲಿ 700 ಶ್ಲೋಕ ಅಲ್ಲ, ಒಂದು ಜಾಸ್ತಿ. ಈ 60 ವರ್ಷದ ಶಾಂತಿ ಮಾಡಿಕೊಳ್ಳುವವರು ಅದು ತಮ್ಮ ಜನ್ಮ ದಿವಸದಲ್ಲೇ ಮಾಡಿಕೊಳ್ಳುವುದಿಲ್ಲ, ಒಂದು ಸೇರಿಸಿ ಮಾಡಿಕೊಳ್ಳುವುದು. ವರ್ಷ ವರ್ಷದ ವರ್ಧಂತಿಯನ್ನು, ವರ್ಷ ವೃದ್ಧಿಯನ್ನು ಅನುಷ್ಠಾನ ಮಾಡಿಕೊಳ್ಳುವವರು, ಜಯಂತಿ ಆಚರಣೆ ಮಾಡುವವರು, ತಾವು ಶುಕ್ಲಪಕ್ಷದ ನವಮಿಯ ದಿವಸ ಹುಟ್ಟಿದ್ರೆ ನವಮಿಯ ದಿವಸವೇ ಮಾಡುವುದಿಲ್ಲ, ದಶಮಿಯ ದಿವಸ ಆ ವರ್ಷ ವೃದ್ಧಿಯನ್ನು ಆಚರಿಸುವುದು, ಒಂದು ಸೇರಿಸುವುದು. ಅಂದರೆ ಸಪ್ತಶತಿ ಅನ್ನುವ ಶ್ರೀಮದ್ ಭಗವದ್ಗೀತೆಗೆ ಒಂದು ಸೇರಿಸಿ ಆಚಾರ್ಯರು ತಿಳಿಸಿದ್ದಾರೆ. ಹಾಗಾಗಿ ಭಗವದ್ಗೀತೆಯಲ್ಲಿ ನಮ್ಮ ಪ್ರಕಾರ 701 ಶ್ಲೋಕ. ಈ ಗೋರಖಪುರ ಪ್ರಿಂಟ್ ಪುಸ್ತಕ ನಾವಿಟ್ಟುಕೊಂಡಾಗ ಒಂದು ಶ್ಲೋಕ ಅದರಲ್ಲಿ ಮೊದಲು ಬರ್ಕೊಳ್ಬೇಕು, ಎಲ್ಲಿ ಅಂದರೆ 13ನೇ ಅಧ್ಯಾಯದ 1ನೇ ಶ್ಲೋಕ. ಅಲ್ಲಿಯ ತನಕ ಎಲ್ಲ ಯಾವುದೇ ಪಾಠ ವ್ಯತ್ಯಾಸ ನಮಗಿಲ್ಲ. ಆಸೇತು ಹಿಮಾಚಲ, ಈ ಭಾರತ ದೇಶದಲ್ಲಿ ಭಗವದ್ಗೀತೆಯಲ್ಲಿ ಒಂದು ಕೂಡ ಪಾಠಾಂತರ ಇಲ್ಲ, ಎಲ್ಲರದ್ದು ಸಮಾನವಾದ ಪಾಠ. ಅದು ಶಾಂಕರ ಪಾಠ ಇರಬಹುದು, ರಾಮಾನುಜ ಪಾಠ ಇರಬಹುದು, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಕೊಟ್ಟ ಭಗವದ್ಗೀತಾ ಭಾಷ್ಯ ತಾತ್ಪರ್ಯಗಳಿಗೆ ಸಂಬಂಧ ಪಾಠ ಇರಬಹುದು, ಇದರಲ್ಲಿ ಪಾಠ ವ್ಯತ್ಯಾಸ ಇಲ್ಲ. ಒಂದು 3 ಕಡೆಯಲ್ಲಿ ಪಾಠ ವ್ಯತ್ಯಾಸವನ್ನು ಸೂಚಿಸಿದ್ದಿದೆ, ಆದರೆ ಎಲ್ಲರಿಗೂ ಅನುಗುಣವಾದ ಒಂದು ಪಾಠ ಇದೆ, ಅದರಲ್ಲಿ ಯಾರಿಗೂ ವಿರೋಧ ಇಲ್ಲ. ಆದರೆ 13ನೇ ಅಧ್ಯಾಯದ 1ನೇ ಶ್ಲೋಕ ಆ ಪುಸ್ತಕಗಳಲ್ಲಿ ಇರುವುದಿಲ್ಲ. ಅದು ಮೊದಲನೇ ಶ್ರೀ ಅರ್ಜುನ ಉವಾಚ ಅಂತ ಒಂದು ಶ್ಲೋಕ ಇದೆ, ಅಲ್ಲಿ ನೇರವಾಗಿ ಶ್ರೀ ಭಗವಾನ್ ಉವಾಚ ಅಂತ ಪ್ರಾರಂಭ ಆಗಿದೆ. ಅಂದರೆ ಆ ಶ್ಲೋಕವನ್ನು ಬಿಟ್ಟರೆ ಅನುಸ್ಯೂತತೆಗೆ ಏನೂ ವ್ಯತ್ಯಾಸ ಬರುವುದಿಲ್ಲ. ಆದರೆ ಮೊದಲು ಅರ್ಜುನ ಒಂದು ಪ್ರಶ್ನೆ ಮಾಡ್ತಾನೆ, ಆ ಪ್ರಶ್ನೆ ಪ್ರಕೃತಿ ಮತ್ತು ಪುರುಷ, ಕ್ಷೇತ್ರ ಮತ್ತು ಕ್ಷೇತ್ರಜ್ಞ, ಮತ್ತು ಜ್ಞಾನ ಮತ್ತು ಜ್ಞೇಯ, ಇದರ ಬಗ್ಗೆ ನಾನು ಕೇಳಬೇಕು, ನನಗೆ ತಿಳ್ಕೊಳ್ಬೇಕು ಅಂತ ಒಂದು ಪ್ರಶ್ನೆ ಮಾಡ್ತಾನೆ. ಆ ಪ್ರಶ್ನೆಯ ಶ್ಲೋಕ ಮುದ್ರಣ ಮಾಡತಕ್ಕಂತಹ ಪುಸ್ತಕಗಳಲ್ಲಿರುವುದಿಲ್ಲ. ಅದು ಶ್ರೀ ಅರ್ಜುನ ಉವಾಚ, ಪ್ರಕೃತಿಂ ಪುರುಷಂಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ ವೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂಚ ಕೇಶವ ಅಂತ ಒಂದು ಶ್ಲೋಕ. ಈ ಶ್ಲೋಕವನ್ನು ನಾವು ಪುಸ್ತಕದಲ್ಲಿ ಅದರಲ್ಲಿ ಬರ್ಕೊಂಡ್ರೆ ಆವಾಗ ನಮ್ಮ ಪುಸ್ತಕ ಆಗ್ತದೆ, ಅಲ್ಲಿಯ ತನಕ ಬೇರೆಯವರ ಪುಸ್ತಕ. ಒಂದು ಶ್ಲೋಕ ಬರ್ಕೊಂಡ್ರೆ ಮುಗಿತು, ಅದು ನಮ್ಮ ಪುಸ್ತಕ ಆಗ್ತದೆ. ಅದನ್ನು ನಾಳೆಯ ದಿವಸ ಅಲ್ಲಿ ಉಪದೇಶ ಪಡೆಯತಕ್ಕಂತಹ ಒಂದು ಸಲ ಪ್ರಾರಂಭದಲ್ಲಿ ನಾನು ಹೇಳಿಕೊಳ್ಳುವುದು, ಆಮೇಲೆ ಎಲ್ಲರೂ ಕೂಡ ಒಟ್ಟಿಗೆ ಪಾರಾಯಣ ಮಾಡುವುದು ಅನ್ನೋ ಪ್ರಕ್ರಿಯೆಯನ್ನು ಮಾಡಿ ಮತ್ತೆ ಮುಂದೆ ಉಪನ್ಯಾಸವನ್ನು ಮುಂದುವರಿಸತಕ್ಕಂತಹ ಪ್ರಕ್ರಿಯೆ. ಇವತ್ತು ನಮಗೆ ಬಹಳಷ್ಟು ಸಮಯ ಇದೆ, ಆ ಸಮಯದಲ್ಲಿ ಯಥಾಶಕ್ತಿ ಒಂದು ಭಗವದ್ಗೀತೆಗೆ ಪೂರ್ವಪೀಠಿಕೆಯನ್ನು ಕೊಟ್ಟು ಭಗವದ್ಗೀತೆಯ ಅಂತಃಪ್ರವೇಶ ಮಾಡಿ 2ನೇ ಅಧ್ಯಾಯದ ತನಕ ಬಂದು ಬಿಡಬೇಕು ಅಂತ ನಮ್ಮ ಆಲೋಚನೆ. 700 ಶ್ಲೋಕವನ್ನು ನಾವು 6 ದಿವಸದಲ್ಲಿ ಉಪಸಂಹಾರ ಮಾಡಬೇಕಾದರೆ ದಿವಸಕ್ಕೆ 100 ಶ್ಲೋಕಗಳಿಗಿಂತ ಹೆಚ್ಚು ಶ್ಲೋಕಗಳ ಚಿಂತನೆಯನ್ನು ನಾವು ನಡೆಸಬೇಕಾಗ್ತದೆ. ವಸ್ತುತಃ ಭಗವದ್ಗೀತೆಯ ಒಂದೊಂದು ಶ್ಲೋಕವೂ ಕೂಡ ಅರ್ಥ ವಿಸ್ತಾರವನ್ನು ಹೊಂದಿರತಕ್ಕಂಥದ್ದು. ನಮ್ಮ ಗುರುಗಳಾದ ಪೇಜಾವರ ಸ್ವಾಮಿಗಳು ಆಗಾಗ ಹೇಳ್ತಾ ಇರ್ತಾರೆ, ಭಗವದ್ಗೀತೆ ಒಂದು ಬೆಂಕಿ ಬಟ್ಟನ ಇದ್ದ ಹಾಗೆ. ಅಂದರೆ ಭಗವದ್ಗೀತೆಯನ್ನು ಪ್ರಿಂಟ್ ಮಾಡಿದರೆ ಬೆಂಕಿ ಬಟ್ಟನ ಅಷ್ಟೇ ದೊಡ್ಡದಾಗೋದು, ಅಷ್ಟೇ ಚಿಕ್ಕದರಲ್ಲಿ 700 ಶ್ಲೋಕ ಮುದ್ರಣ ಮಾಡುವುದಕ್ಕೆ ಸಾಧ್ಯವಾಗ್ತದೆ. ಬೆಂಕಿ ಪಟ್ಟಣದಲ್ಲಿ ತುಂಬ ಕಡ್ಡಿಗಳಿರ್ತವೆ, ಒಂದೊಂದೊಂದು ಕಡ್ಡಿಯನ್ನು ಗೀರಿದರೂ ಕೂಡ ಬೆಳಕು, ಆ ಬೆಳಕಿನಿಂದ ಒಂದು ಇಡೀ ಭವನವನ್ನು ಪ್ರಕಾಶಗೊಳಿಸುವಷ್ಟು ಬೆಳಕು ಅದರಿಂದ ಬರ್ತದೆ. ಹಾಗೆ ಭಗವದ್ಗೀತೆಯ ಒಂದೊಂದು ಶ್ಲೋಕಗಳು ಕೂಡ ಬೆಂಕಿ ಪಟ್ಟಣದ ಒಳಗಿರುವ ಕಡ್ಡಿಗಳಿದ್ದ ಹಾಗೆ ಒಂದೊಂದು ಶ್ಲೋಕವನ್ನು ನಾವು ಸ್ವಲ್ಪ ಗೀರಬೇಕು. ಗೀರುವುದು ಅಂದರೆ ನಮ್ಮ ಮನಸ್ಸು ಮತ್ತು ಬುದ್ಧಿಗಳಲ್ಲಿ ಅದನ್ನು ಮಥನ ಮಾಡಬೇಕು. ಆ ಮಥನ ಮಾಡಿದಾಗ ಅದರಿಂದ ಬೆಳಕು ಬರುತ್ತೆ, ಅದು ಜ್ಞಾನದ ಬೆಳಕು. ಆ ಬೆಳಕು ಪ್ರಪಂಚವನ್ನೇ ಬೆಳಗುವಷ್ಟು ಬೆಳಕು ಒಂದೊಂದು ಶ್ಲೋಕಗಳಲ್ಲೂ ಇದ್ದಾವೆ. ಇದರಿಂದ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ಶ್ರೀಮದ್ ಭಗವದ್ಗೀತೆ ಅನ್ನೋದು ಜೀವನಕ್ಕೆ ಬೆಳಕು ತುಂಬಿಸತಕ್ಕಂಥದ್ದು. ಆ ಭಗವದ್ಗೀತೆಯನ್ನು ಎಲ್ಲಿ ಕೇಳಿದರೂ ಕೂಡ ಪುಣ್ಯಪ್ರದ, ಆದರೆ ಧರ್ಮಕ್ಷೇತ್ರಗಳಲ್ಲಿ ಅದರ ಶ್ರವಣ ಹೆಚ್ಚು ಪುಣ್ಯಪ್ರದವಾದದ್ದು. ಇವತ್ತು ಧರ್ಮಕ್ಷೇತ್ರವೆನಿಸಿದಂತಹ ಕುರುಕ್ಷೇತ್ರದಲ್ಲಿ ನಾವು ಸೇರಿದ್ದೇವೆ. ಈ ಕುರುಕ್ಷೇತ್ರಕ್ಕೆ ಹಿಂದಕ್ಕೆ ಅನೇಕ ಹೆಸರುಗಳಿದ್ದುವು, ಆ ಇತಿಹಾಸವನ್ನು ನಾನು ಮಧ್ಯದಲ್ಲಿ ಇದಕ್ಕೆ ಸಂಬಂಧಿಸಿದ ಹಾಗೆ ನಿರೂಪಣೆ ಮಾಡ್ತಾ ಹೋಗ್ತೇನೆ.
ಆದರೆ ಕುರುಕ್ಷೇತ್ರ ಅನ್ನೋ ಹೆಸರು ಅದು ಈ ದ್ವಾಪರ ಯುಗದಲ್ಲಿ ಬಂದಿರುವಂಥದ್ದು. ಇವತ್ತು ನಾವು ಕಲಿಯುಗದಲ್ಲಿದ್ದೇವೆ. ಇದಕ್ಕಿಂತ ಹಿಂದಿನ ದ್ವಾಪರ ಅಂದರೆ ಈ ಮನ್ವಂತರದ 28ನೇ, ಇವತ್ತು ವೈವಸ್ವತ ಮನ್ವಂತರ ನಡೀತಾ ಇದೆ. ಈ ವೈವಸ್ವತ ಮನ್ವಂತರದ 28ನೇ ಕಲಿಯುಗದಲ್ಲಿ ನಾವಿದ್ದೇವೆ. ಇದಕ್ಕಿಂತ ಹಿಂದೆ 28ನೇ ದ್ವಾಪರವಾಯಿತು. ಆ 28ನೇ ದ್ವಾಪರ ಯುಗದಲ್ಲೇ ಭಗವಂತ ಶ್ರೀಕೃಷ್ಣನಾಗಿ ಅವತರಿಸಿ ಈ ಭಗವದ್ಗೀತೆಯನ್ನು ಇಲ್ಲಿ ಉಪದೇಶಿಸಿದ. ಕೃಷ್ಣನ ಅವತಾರಕ್ಕಿಂತ ಸುಮಾರು 3000 ವರ್ಷಗಳ ಹಿಂದೆಯೇ ಒಬ್ಬ ಕುರು ಅನ್ನುವ ವ್ಯಕ್ತಿ ಈ ದ್ವಾಪರ ಯುಗದಲ್ಲಿ ಚಂದ್ರವಂಶದಲ್ಲಿ ಆವಿರ್ಭವಿಸಿದ. ಚಂದ್ರವಂಶ ಅಂದರೆ ಚಂದ್ರ, ಚಂದ್ರನಿಂದ ಮುಂದಕ್ಕೆ ಬುಧ, ಆ ಬುಧನಿಂದ ವಂಶ ಹಾಗೆ ವಿಸ್ತರಿಸಿಕೊಂಡು ಅಲ್ಲಿಂದ ಮಧ್ಯದಲ್ಲಿ ನಹುಷ, ಅದರಲ್ಲಿ ಯಯಾತಿ, ನಹುಷನ ಮಗನಾಗಿ ಯಯಾತಿ. ಯಯಾತಿಯ ಮಕ್ಕಳು ದೇವಯಾನಿ ಮತ್ತು ಶರ್ಮಿಷ್ಠೆಯಲ್ಲಿ ಯದು ಮತ್ತು ತುರುವಸು, ಆಮೇಲೆ ದೃಹ್ಯು, ಅನು ಮತ್ತು ಪೂರು ಅಂತ 5 ಜನ ಮಕ್ಕಳು ಅವನಿಗೆ. ಅದರಲ್ಲಿ ಪುರು ಅನ್ನುವ ಭಾಗದಲ್ಲಿ ಪೌರವ ವಂಶ ಬೆಳೆದು ಬಂತು. ಆ ಪೌರವ ವಂಶದಲ್ಲಿ ಪಾಂಡವರು ಆವಿರ್ಭವಿಸ್ತಾರೆ. ಅದೇ ಯಯಾತಿಯ ದೇವಯಾನಿಯಲ್ಲಿ ಆವಿರ್ಭವಿಸಿರತಕ್ಕಂತಹ ಯದು ಅನ್ನುವ ಮಗನಲ್ಲಿ ಮುಂದಕ್ಕೆ ಯಾದವ ವಂಶದ ವಿಸ್ತಾರವಾಗ್ತದೆ. ಇದೆಲ್ಲವೂ ಪೂರ್ತಿ ಚಂದ್ರವಂಶವೇ. ಈ ಏನು ಪುರು ವಂಶ ಅಂತಿದೆ, ಪೌರವ ವಂಶ ಏನಿದೆ, ಆ ಪೌರವ ವಂಶದಲ್ಲಿ ಅರ್ಥಾತ್ ಚಂದ್ರವಂಶಕ್ಕೆ ಚಂದ್ರವಂಶದ ಒಂದು ಕವಲೋದು ಅದು ಯದುವಂಶ ಅಲ್ಲ, ಪೌರವ ವಂಶ, ಪುರುವಂಶ. ಆ ಪುರುವಂಶದಲ್ಲಿ ಒಬ್ಬ ಭರತ ಅಂತಕ್ಕಂತಹ ರಾಜ ಬರ್ತಾನೆ. ಆ ಭರತ ರಾಜನಿಂದಾಗಿ ಆ ವಂಶವನ್ನು ಭರತ ವಂಶ ಅಂತಲೂ ವ್ಯವಹಾರ ಮಾಡ್ತಾರೆ. ಅದು ದುಷ್ಯಂತನ ಮಗನಾದಂತಹ ಭರತ, ಅವನನ್ನೇ ಸರ್ವದಮನ ಅಂತ ಕರೆದರು. ಆ ವಂಶಕ್ಕೆ ಭರತ ವಂಶ ಅಂತ ಹೆಸರಾಗ್ತದೆ. ಈ ಪುರುವಂಶ ಅಂದರು, ಭರತ ವಂಶ ಅಂತ ಹೇಳಿದರು, ಚಂದ್ರವಂಶ ಅಂತ ಹೇಳಿದರು, ಎಲ್ಲ ಒಂದೇ. ಆ ವಂಶದಲ್ಲಿ ಒಬ್ಬ ಕುರು ಅನ್ನುವ ರಾಜ ಬರ್ತಾನೆ, ಅವನಿಗೆ ಹೆಸರು ಕುರು ಅಂತ. ಕುರು ಅಂದರೆ ಮಾಡು ಅಂತ ಅರ್ಥ. ಸಂಸ್ಕೃತದಲ್ಲಿ ಅದು ಆದೇಶ ಮಾಡುವ ಶಬ್ದ, ಲೋಟ್ ಲಕಾರ ಅಂತ ಕರೀತಾರೆ. ಕುರು ಅಂದರೆ ಮಾಡಪ್ಪ, ತಮ್ಮ ಸಂಧ್ಯಾವಂದನಂ ಕುರು ಅಂದರೆ ಸಂಧ್ಯಾವಂದನವನ್ನು ಮಾಡು ಅಂತ ಆದೇಶ. ಅದನ್ನ ಕುರು ಅಂತ ಅವನ ಹೆಸರು. ಹೆಸರು ಯಾಕೆ ಕುರು ಅಂತ ಹೆಸರಾಯಿತು ಅಂದರೆ ಅವನಿಗೆ ಎಲ್ಲರನ್ನು ಕುರಿತು ಶಾಸ್ತ್ರದ ಆದೇಶವನ್ನು ಮಾಡುವುದೇ ಅವನ ದೀಕ್ಷೆಯಂತೆ. ಅವನು ವಸ್ತುತಃ ಕ್ಷತ್ರಿಯ ರಾಜ. ಕ್ಷತ್ರಿಯ ರಾಜನಾದವ ಇನ್ನೊಬ್ಬರಿಗೆ ಲೋಕದಲ್ಲಿ ಸರಿಯಾಗಿ ಬದುಕಬೇಕು ಅಂತ ಹೇಳಿ ಆದೇಶ ಮಾಡುವ ಅಧಿಕಾರವನ್ನು ಹೊಂದಿದವ. ಅದಕ್ಕೋಸ್ಕರ ಸಂವಿಧಾನಬದ್ಧವಾಗಿ ಕಾನೂನುಗಳನ್ನು ನಿರ್ಮಾಣ ಮಾಡಿ ಅದಕ್ಕೆ ತಪ್ಪಿದವರಿಗೆ ಶಿಕ್ಷೆ ಕೊಡತಕ್ಕಂತಹ ಅಧಿಕಾರ ಸ್ಥಾನದಲ್ಲಿರುವವ. ಆದರೆ ಅವ ಕೇವಲ ಕಾನೂನಿನ ಮೂಲಕ ಲೋಕಕ್ಕೆ ಹೀಗಿರಬೇಕು ಅಂತ ಆದೇಶ ಮಾಡಲಿಲ್ಲ. ಸ್ವತಃ ತಾನು ಧರ್ಮದಲ್ಲಿ ಏನು ಹೇಳಿದ್ದಾರೆ ಆ ಧರ್ಮಶಾಸ್ತ್ರವನ್ನು ನೀವು ಹೀಗಿರತಕ್ಕದ್ದು ಅಂತ ಆದೇಶಿಸ್ತಾ ಇದ್ದ. ತಾನು ಎಲ್ಲರಿಗೂ ಧರ್ಮದಲ್ಲಿರುವ ಹಾಗೆ ಆದೇಶಿಸುವುದು ಮಾತ್ರವಲ್ಲದೆ ತಾನು ಏಕಾಂತ ಪ್ರದೇಶಕ್ಕೆ ಬಂದು ತಪಶ್ಚರ್ಯೆಯನ್ನು ಕೈಗೊಳ್ಳುತ್ತಾನೆ. ತನ್ನ ಮಂತ್ರಿಗಳಲ್ಲಿ ರಾಜ್ಯದ ಭಾರವನ್ನೆಲ್ಲ ಇಟ್ಟು ಒಂದು ಏಕಾಂತ ಪ್ರದೇಶಕ್ಕೆ ಬರ್ತಾನೆ. ಅದು ಧರ್ಮಕ್ಷೇತ್ರವಾಗಿ ಆಗಿರಬೇಕು ಅನ್ನುವ ದೃಷ್ಟಿಯಿಂದ ಆತ ಸರಸ್ವತಿ ಮತ್ತು ದೃಷದ್ವತಿ ಅನ್ನುವ ನದಿಗಳ ಮಧ್ಯಭಾಗದಲ್ಲಿರುವ ಈ ಪ್ರದೇಶಕ್ಕೆ ಬರ್ತಾನೆ. ಇದು ಇವತ್ತು ಸರಸ್ವತಿ ನದಿ ಅನ್ನುವುದು ಅದು ಅವ್ಯಕ್ತಗಾಮಿಯಾಗಿ ಗುಪ್ತಗಾಮಿನಿಯಾಗಿ ನಮ್ಮ ದರ್ಶನಕ್ಕೆ ಇಲ್ಲ. ಆದರೆ ದೃಷದ್ವತಿ ನದಿ ಇವತ್ತಿಗೂ ಕೂಡ ದರ್ಶನ ಯೋಗ್ಯವಾಗಿದೆ. ಅದರ ಮಧ್ಯಪ್ರದೇಶದಲ್ಲಿ ಬಂದು ಭಗವಂತನಾದ ನಾರಾಯಣನನ್ನು ಕುರಿತು ತಪಸ್ಸು ಮಾಡ್ತಾನೆ. ಸಾಮಾನ್ಯವಾಗಿ ತಪಸ್ಸು ಮಾಡುವವರು ಶಿವನನ್ನು ಕುರಿತೋ ಬ್ರಹ್ಮನನ್ನು ಕುರಿತೋ ತಪಸ್ಸು ಮಾಡುವುದೇ ಜಾಸ್ತಿ. ಆದರೆ ಈ ಕುರುರಾಜ ತಾನು ಶ್ರೀಮನ್ನಾರಾಯಣನನ್ನು ಕುರಿತು ನಾರಾಯಣ ಅಷ್ಟಾಕ್ಷರ ಪ್ರತಿಪಾದ್ಯವಾದ ಮೂರ್ತಿಯನ್ನು ತನ್ನ ಹೃದಯದಲ್ಲಿ ಚಿಂತನೆ ಮಾಡ್ತಾ ತಾನು ತಪಶ್ಚರ್ಯೆಯನ್ನು ಮಾಡ್ತಾನೆ. ನಾರಾಯಣ ಅಷ್ಟಾಕ್ಷರ ಪ್ರತಿಪಾದ್ಯವಾದ ಭಗವನ್ ಮೂರ್ತಿ ಅಂತ ಹೇಳಿದರೆ ಅದು ಶಂಖಚಕ್ರ ಗದಾಪದ್ಮಗಳನ್ನು ಧರಿಸಿರುವ ಮೂರ್ತಿ. ತನ್ನ ಎಡಭಾಗದಲ್ಲಿ ಭೂದೇವಿಯನ್ನು, ಬಲಭಾಗದಲ್ಲಿ ಲಕ್ಷ್ಮೀದೇವಿಯನ್ನು ಧರಿಸಿರತಕ್ಕಂತಹ ಲಕ್ಷ್ಮೀ ದರಾಭ್ಯಾಮ್ ಆಶ್ಲಿಷ್ಟ ಅಂತಕ್ಕಂತಹ ಮೂರ್ತಿಯರು. ಅಷ್ಟೇ ಅಲ್ಲ, ಅದರ ಸುತ್ತಲೂ ತನ್ನ ಕೃತೋಲ್ಕ, ಮಹೋಲ್ಕ, ದ್ಯುಲ್ಕ, ಸಹಸ್ರೋಲ್ಕ ಅಂತಕ್ಕಂತಹ ಪಂಚಮೂರ್ತಿಗಳನ್ನು, ಉಲ್ಕರೂಪಗಳನ್ನು ಇಟ್ಟುಕೊಂಡಿರುವ ಭಗವಂತನ ಮೂರ್ತಿ. ಅಷ್ಟಮೂರ್ತಿಗಳನ್ನು ಧರಿಸಿದೆ. ಅಷ್ಟಮೂರ್ತಿ ಅಂತ ಹೇಳಿದರೆ ಅದು ಭಗವಂತನ 8 ರೂಪಗಳು. ಅದು ಸವಿಶ್ವ ತೇಜಸ ಪ್ರಾಜ್ಞ ತುರೀಯಾತ್ಮಾಂತರಾತ್ಮನಾಂ ಪರಮಾತ್ಮ ಜ್ಞಾನಾತ್ಮಯುತಾಂ ಮದ್ವ ಮದ್ರೂಪಾಣಾಂಚ ವಾಚಕ ಅಂತ. ವಿಶ್ವ ತೇಜಸ ಪ್ರಾಜ್ಞ ತುರಿಯ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಅನ್ನುವ ಭಗವಂತನ 8 ರೂಪಗಳ ಜೊತೆಗೆ ಕುಳಿತಂತಹ ಭಗವಂತನ ಅದ್ಭುತವಾದ ರೂಪ. ಉದಯಿಸುವ ಸೂರ್ಯನಿಗೆ ಸದೃಶವಾದ ಮೇಕಾಂತಿ, ಉದಿಸುವ ಸೂರ್ಯನಿಗೆ ಸರಿಯಾದ ಹೊಂಬಣ್ಣದ ಮೇಕಾಂತಿಯುಳ್ಳ ಭಗವಂತನ ನಾರಾಯಣ ರೂಪವನ್ನು ಚಿಂತನೆ ಮಾಡ್ತಾ ಆತ ಈ ಪ್ರದೇಶದಲ್ಲಿ ತಪಶ್ಚರ್ಯೆಯನ್ನು ಮಾಡಿದ. ಅದರಿಂದ ಪ್ರೀತನಾದ ಭಗವಂತ ಅವನಿಗೆ ಪ್ರತ್ಯಕ್ಷನಾಗ್ತಾನೆ.
ಭಗವಂತ ಪ್ರತ್ಯಕ್ಷನಾಗಬೇಕಾದ್ರೆ ಅವನ ಜೊತೆಗೆ ಇನ್ನಿಬ್ಬರು ಬರ್ತಾರೆ, ಬ್ರಹ್ಮದೇವರು ಮತ್ತು ರುದ್ರದೇವರು. ಈ ಬ್ರಹ್ಮದೇವರು ರುದ್ರದೇವರು ಇಬ್ಬರೂ ಇದ್ದಾರೆ, ಮಧ್ಯದಲ್ಲಿ ಭಗವಂತ ಶ್ರೀಮನ್ನಾರಾಯಣ ತಾನು ಪ್ರತ್ಯಕ್ಷನಾಗಿದ್ದಾನೆ. ಪ್ರತ್ಯಕ್ಷನಾದಾಗ ಕುರುವಿಗೆ ಏನು ಕೇಳಬೇಕು ಅಂತ ಗೊತ್ತಾಗಲಿಲ್ಲ. ಯಾಕೆ ಗೊತ್ತಾಗಲಿಲ್ಲ ಅಂದರೆ ಅವ ಏನನ್ನೋ ಕೇಳುವುದಕ್ಕೋಸ್ಕರ ತಪಸ್ಸು ಮಾಡಿದ್ದಲ್ಲ. ಅನೇಕರು ತಪಸ್ಸು ಮಾಡುವುದು ಯಾಕೆ? ಭಗವಂತ ಪ್ರತ್ಯಕ್ಷನಾಗಬೇಕು. ಪ್ರತ್ಯಕ್ಷನಾದಾಗ ನಾನು ಈ ಲಿಸ್ಟನ್ನೆಲ್ಲ ಕೇಳಬೇಕು ಅಂತ ಮೊಬೈಲಲ್ಲಿ ಲಿಸ್ಟ್ ಮಾಡಿಕೊಂಡೇ ಮೊಬೈಲ್ ಪಕ್ಕದಲ್ಲಿ ಇಟ್ಟುಕೊಂಡು ತಪಸ್ಸು ಮಾಡುವುದು. ಇದು ಭಗವಂತನಲ್ಲಿ ಈತ ಯಾವುದನ್ನೋ ಪಡೆಯುವುದಕ್ಕೋಸ್ಕರ, ಹಿಂದಕ್ಕೆ ಹಿರಣ್ಯಕಶಿಪು ಮೊದಲಾದವರು ಮಾಡಿದ ತಪಸ್ಸಿನ ರೀತಿಯ ತಪಸ್ಸಲ್ಲ. ಕೇವಲ ಭಗವಂತನ ಅನುಗ್ರಹ ಆಗಬೇಕು, ನನ್ನ ಆತ್ಮೋದ್ಧಾರವಾಗಬೇಕು ಅನ್ನುವ ದೃಷ್ಟಿಯಿಂದ ಮಾಡಿದ ತಪಸ್ಸು. ಭಗವಂತ ಪ್ರತ್ಯಕ್ಷನಾದ, ಏನು ಕೇಳಬೇಕು ಅಂತ ಗೊತ್ತಾಗಲಿಲ್ಲ. ಆತ ಭಗವಂತನನ್ನು ಸ್ತೋತ್ರ ಮಾಡಿದ. ಸ್ತೋತ್ರ ಎಲ್ಲ ಮುಗಿಸಿದ ಮೇಲೆ ಭಗವಂತನು ಏನು ಬೇಕು ಅಂತ ಕೇಳಲಿಲ್ಲ. ಅವನು ಅವನಿಗೆ ಅನುಗ್ರಹ ಮಾಡಿದ, ನೀನು ಯಾವ ಈ ಪ್ರದೇಶದಲ್ಲಿ ತಪಸ್ಸು ಮಾಡಿದೆಯೋ ಅಂತಹ ಈ ಪ್ರದೇಶ ಅದು ಧರ್ಮ ಕ್ಷೇತ್ರವಾಗಲಿ, ನಿನ್ನ ಹೆಸರಿನಿಂದ ಈ ಪ್ರದೇಶ ಪ್ರಸಿದ್ಧಿಯನ್ನು ಪಡೆಯಲಿ, ಈ ಪ್ರದೇಶದಲ್ಲಿ ಧರ್ಮಾನುಷ್ಠಾನವನ್ನು ಮಾಡಿದಂತಹ ವ್ಯಕ್ತಿಗಳಿಗೆ ನನ್ನ ಸಾನ್ನಿಧ್ಯ ಪ್ರಾಪ್ತಿಯಾಗಲಿ, ಇಲ್ಲಿ ಶರೀರ ತ್ಯಾಗ ಮಾಡಿದಂತಹ ವ್ಯಕ್ತಿ ನನ್ನ ಸನ್ನಿಧಾನವನ್ನು ಪಡೆಯಲಿ ಅಂತ ಈ ಮೂರು ಅನುಗ್ರಹವನ್ನು ಆತ ಭಗವಂತ ಮಾಡಿದ. ಹೀಗೆ ನಿಷ್ಕಾಮನೆಯಿಂದ ಆ ಚಂದ್ರವಂಶದ ರಾಜ ತಪಶ್ಚರ್ಯೆಯನ್ನು ಮಾಡಿ ನಮಗೆಲ್ಲ ಅನುಕೂಲ ಏನು ಮಾಡಿದ ಅಂದರೆ, ಈ ಪ್ರದೇಶದಲ್ಲಿ ಧರ್ಮಾನುಷ್ಠಾನವನ್ನು ಮಾಡಿದಂತಹ ವ್ಯಕ್ತಿಗೆ ನನ್ನ ಸನ್ನಿಧಾನ ಪ್ರಾಪ್ತಿಯಾಗಲಿ, ಅಂದರೆ ಈ ಧರ್ಮಾನುಷ್ಠಾನದಿಂದ ವಿಶೇಷ ಪುಣ್ಯ ಪ್ರಾಪ್ತಿಯಾಗಿ ಅಂತಃಕರಣ ಶುದ್ಧಿಯಾಗಿ ಶುದ್ಧ ಅಂತಃಕರಣದಿಂದ ಭಗವಂತನಲ್ಲಿ ಅತಿಶಯಿತವಾದ ಪ್ರೀತಿಯುಂಟಾಗಿ ಭಕ್ತಿಯುಂಟಾಗಿ ಆ ಮೂಲಕ ಅವನು ಈ ಶರೀರದ ಮಾನವ ಶರೀರದ ಮೂಲಕ ಮುಖ್ಯವಾಗಿ ಪಡೆಯಬೇಕಾದ ಫಲ ಏನಿದೆ ಮೋಕ್ಷ ಅನ್ನುವ ಪುರುಷಾರ್ಥ, ಅದನ್ನು ಪಡೆಯುವುದಕ್ಕೆ ಬೇಕಾದ ಅರ್ಹತೆಯನ್ನು ಸಂಪಾದಿಸ್ತಾನೆ. ಇದು ಈ ಪ್ರದೇಶಕ್ಕೆ ಇರತಕ್ಕಂತಹ ಮಹತ್ವ. ಆಮೇಲೆ ಇಲ್ಲಿರುವ ಬ್ರಹ್ಮ ಸರೋವರ, ವೈಶಂಪಾಯನ ಸರೋವರ ಮೊದಲಾದಂತಹ ಸನ್ನಿಧಾನ ವಿಶೇಷಗಳು, ಭಗವಂತನ ನರಸಿಂಹ ರೂಪದ ಸನ್ನಿಧಾನ ಇರತಕ್ಕಂತಹ ಪ್ರದೇಶ, ಇವೆಲ್ಲ ನಂತರದ್ದು. ಮುಖ್ಯವಾಗಿ ಇಲ್ಲಿ ಕುರುವಿನ ತಪಸ್ಸಿನ ಬಲದಿಂದ ಭಗವಂತ ಈ ಪ್ರದೇಶಕ್ಕೆ ಇಂತಹ ಅನುಗ್ರಹ ಮಾಡಿದ್ದಾನೆ. ಆದ್ದರಿಂದಲೇ ಶ್ರೀಮದ್ ಭಗವದ್ಗೀತೆ ಶುರು ಆಗುವುದು ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಅನ್ನುವ ಶಬ್ದದಿಂದ ಶುರು ಆಗ್ತದೆ. ಈ ಕುರುಕ್ಷೇತ್ರ ಧರ್ಮಕ್ಷೇತ್ರವಾಗಿದೆ. ಧರ್ಮಕ್ಷೇತ್ರ ಅಂತ ಅದಕ್ಕೆ ಹೆಸರು ಬಂದದ್ದೇ ಭಗವಂತ ನಾರಾಯಣ ಕುರುವಿಗೆ ಅನುಗ್ರಹ ಮಾಡಿದ ಕಾರಣದಿಂದ. ಈ ಕಥೆ ವಾಮನ ಪುರಾಣದಲ್ಲಿ ಇರತಕ್ಕಂಥ ಕಥೆಯನ್ನು ನಾನು ನಿಮಗೆ ಉಲ್ಲೇಖ ಮಾಡಿದ್ದು. ಇದೇ ಇನ್ನೊಂದು ಪುರಾಣದಲ್ಲಿ ಈ ಕಥೆ ಸ್ವಲ್ಪ ವ್ಯತ್ಯಾಸವಾಗಿದೆ. ಭಗವಂತ ವರಗೊಟ್ಟದ್ದಲ್ಲ, ಭಗವಂತನ ಜೊತೆಗೆ ಬಂದ ಬ್ರಹ್ಮ ವರಗೊಟ್ಟದ್ದು. ಭಗವಂತ ಪ್ರತ್ಯಕ್ಷನಾದ, ಪ್ರತ್ಯಕ್ಷನಾದ ಕೂಡಲೇ ಈತ ಸ್ತೋತ್ರ ಮಾಡಿದ. ಸ್ತೋತ್ರ ಮಾಡಿದಾಗ ಭಗವಂತ ಒಂದು ಮಂದಹಾಸವನ್ನು ಬೀರಿದ. ಮಂದಹಾಸವನ್ನು ಬೀರಿ ಅದೃಶ್ಯನಾದ. ಕುರುವಿಗೆ ಅಷ್ಟೇ ಸಾಕಾಯಿತು, ಭಗವಂತ ಒಂದು ನಕ್ಕ ನನ್ನನ್ನು ನೋಡಿ ಅನುಗ್ರಹ ಮಾಡಿದ ಅಂತ ನಗುವನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಆತ ತನ್ನ ಆನಂದವನ್ನು ಅನುಭವಿಸಿದ, ಜೊತೆಗೆ ತನ್ನ ಕರ್ಮಕ್ಕೆ ಸಾರ್ಥಕ್ಯವನ್ನು ಅನುಭವಿಸಿದ. ಆ ಹೊತ್ತಿಗೆ ಭಗವಂತ ಅದೃಶ್ಯನಾದರೂ ಕೂಡ ಬ್ರಹ್ಮದೇವರು ಮತ್ತು ರುದ್ರದೇವರು ನಿಂತಿದ್ರಂತೆ. ಬ್ರಹ್ಮದೇವ ಇವನಿಗೆ ಇಷ್ಟು ಆದೇಶವನ್ನು ಕೊಟ್ಟ, ಈ ಪ್ರದೇಶ ನಿನ್ನ ಹೆಸರಿನಿಂದ ಪ್ರಸಿದ್ಧಿಗೆ ಬರಲಿ, ಇಲ್ಲಿ ಮಾಡಿದ ಧರ್ಮಾನುಷ್ಠಾನಗಳು ಭಗವಂತನ ಸಾನ್ನಿಧ್ಯವನ್ನು ಕರುಣಿಸಲಿ ಅಂತ. ಬ್ರಹ್ಮದೇವನ ಅನುಗ್ರಹ ಅಂತ ಬೇರೆ ಪುರಾಣಗಳಲ್ಲಿದೆ. ಅಂತೂ ಬ್ರಹ್ಮನೋ ಪರಬ್ರಹ್ಮನೋ ನಮಗೆ ತೊಂದರೆ ಇಲ್ಲ, ವರ ಅಂತೂ ಸಿಕ್ಕಿದ್ದು ಹೌದಲ್ವಾ. ಅಂತೂ ಈ ಪ್ರದೇಶವು ಧರ್ಮಕ್ಷೇತ್ರವಾಗತಕ್ಕಂತಹ ಒಂದು ಸಾನ್ನಿಧ್ಯವನ್ನು ಪಡೆದಿದೆ. ಧರ್ಮಕ್ಷೇತ್ರ ಅನ್ನುವ ಶಬ್ದಕ್ಕೆ ಅರ್ಥ, ಯಾವ ಕ್ಷೇತ್ರದಲ್ಲಿ ಅನುಷ್ಠಾನಗಳನ್ನು ಶ್ರೇಷ್ಠ ಕೆಲಸಗಳನ್ನು ನಡೆಸಿದಾಗ ಉಳಿದ ಜಾಗದಲ್ಲಿ ಮಾಡಿದ ಕರ್ಮಕ್ಕಿಂತ ನೂರಕ್ಕಿಂತ ಹೆಚ್ಚು ಫಲವನ್ನು ಕೊಡುತ್ತೋ, ಶತಗುಣ ಫಲವನ್ನು ಯಾವುದು ಕೊಡುತ್ತೋ ಅಂತಹ ಪ್ರದೇಶಗಳನ್ನು ಧರ್ಮಕ್ಷೇತ್ರಗಳು ಅಂತ ಕರೆಯುವುದು. ಅಂತಹ ಒಂದು ವಿಶಿಷ್ಟ ಧರ್ಮಕ್ಷೇತ್ರ ಅದು ಕುರುಕ್ಷೇತ್ರ. ನಾವು ಈ ಕುರುಕ್ಷೇತ್ರದಲ್ಲೇ ಭಗವಂತ ಗೀತೆಯನ್ನು ಉಪದೇಶಿಸಿದ. ವಸ್ತುತಃ ಗೀತೆಯನ್ನು ಉಪದೇಶಿಸಿದ್ದು ಅವ ಎಲ್ಲಿಂದೋ ಕುರುಕ್ಷೇತ್ರಕ್ಕೆ ಬಂದು ಅಲ್ಲ. ಕೆಲವು ಸಲ ಒಳ್ಳೆ ಉಪದೇಶ ಮಾಡುವುದಕ್ಕೆ ಇಂಥ ಪ್ರದೇಶಕ್ಕೆ ಹೋಗುವ ಅಂತ ಕರ್ಕೊಂಡು ಹೋಗುವ ಸಾಧ್ಯತೆ ಇದೆ. ಆ ದೃಷ್ಟಿಯಿಂದ ಭಗವಂತ ಇಲ್ಲಿ ಬಂದು ಗೀತೆಯನ್ನು ಉಪದೇಶಿಸಿದ್ದಲ್ಲ. ಇಲ್ಲಿ ಮಹಾಭಾರತ ಯುದ್ಧ ನಡಿಬೇಕು ಅಂತ ತೀರ್ಮಾನವಾಯಿತು. ಆ ತೀರ್ಮಾನವನ್ನು ಕೈಗೊಂಡವರು ಭೀಷ್ಮ ದ್ರೋಣ ಕೃಪಾಚಾರ್ಯರ ಒಂದು ಸಂಸತ್ತು. ಯುದ್ಧ ಅನ್ನುವುದು ತೀರ್ಮಾನವಾಯಿತು. ಆ ಯುದ್ಧವನ್ನು ತೀರ್ಮಾನ ಮಾಡಿದವ ಯಾರು? ಸಾಕ್ಷಾತ್ ಶ್ರೀಕೃಷ್ಣ. ಯಾಕಂದ್ರೆ ಕೊನೆ ಪ್ರಯತ್ನ ಮಾಡೋಣ ಅಂತ ಕೃಷ್ಣ ಒಂದು ಸಂಧಾನಕ್ಕೋಸ್ಕರ ಬಂದ ಹಸ್ತಿನಪುರಕ್ಕೆ. ಸಾಮಾನ್ಯ ಎಲ್ಲಿ ಹಸ್ತಿನಪುರ, ಎಲ್ಲಿ ಇಂದ್ರಪ್ರಸ್ಥ, ಇದನ್ನೆಲ್ಲ ನೋಡಿದಾಗ ನಮಗೆ ಕುರುಕ್ಷೇತ್ರದ ಬಗ್ಗೆ ಇನ್ನಷ್ಟು ಪ್ರೀತಿ ಉಂಟಾಗ್ತದೆ. ಯಾಕಂದ್ರೆ ಇಂದ್ರಪ್ರಸ್ಥ ಅಂತ ಹೇಳಿದ್ರೆ ಇವತ್ತಿನ ದೆಹಲಿ,
ಹಸ್ತಿನಪುರ ಇಲ್ಲಿಂದ ಸುಮಾರು 160 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂತದ್ದು ಹಸ್ತಿನಪುರ ಅಂತಲೇ ಇವತ್ತು ಪ್ರಸಿದ್ಧವಾದಂತಹ ಪ್ರದೇಶ ಆ ಹಸ್ತಿನಪುರ ಮತ್ತು ಇಂದ್ರಪ್ರಸ್ಥ ಇಂದ್ರಪ್ರಸ್ಥ ಅನ್ನೋದು ಪಾಂಡವರಿಗೋಸ್ಕರ ವಿಭಾಗ ಮಾಡಿದ್ರು ಈ ಏನು ಕುರು ದೇಶ ಇದೆ ಆ ಕುರು ದೇಶವನ್ನು ಎರಡು ವಿಭಾಗ ಮಾಡಿ ಇಂದ್ರಪ್ರಸ್ಥದಲ್ಲಿ ಪಾಂಡವರು ರಾಜ್ಯಭಾರ ಮಾಡಬೇಕು ಹಸ್ತಿನಪುರದಲ್ಲಿ ಕೌರವರು ರಾಜ್ಯಭಾರ ಮಾಡಬೇಕು ಅಂತ ವ್ಯವಸ್ಥೆ ಮಾಡಿದ್ರು ಆದರೆ ಆಮೇಲೆ ದ್ಯೂತದ ಕಾರಣದಿಂದ ಇಂದ್ರಪ್ರಸ್ಥವನ್ನು ಆಳಬೇಕಾಗಿದ್ದಂತಹ ಪಾಂಡವರು ಅಲ್ಲಿಂದ ಹೊರಹೋಗಬೇಕಾದಂತಹ ವನವಾಸ ಅಜ್ಞಾತವಾಸಗಳನ್ನು ಅನುಭವಿಸಬೇಕಾದ ಪ್ರಸಂಗ ಬಂದೊದಗಿತು ಅದಕ್ಕಿಂತ ಹಿಂದೆ ವಾರಣಾವತದಲ್ಲಿ ಇವರನ್ನು ಸುಡುವುದಕ್ಕೆ ಪ್ರಯತ್ನವು ನಡೆಯಿತು ಒಟ್ಟು ಪಾಂಡವರ ಮೇಲೆ ಕುರುಗಳ ಕಡೆಯಿಂದ ಸಿಕ್ಕಾಬಟ್ಟೆ ತೊಂದರೆಗಳು ಉಂಟಾದವು ಆದರೆ ಪಾಂಡವರಿಗೆ ರಕ್ಷಣೆ ಕೊಡುವುದಕ್ಕೆ ಯಾರಿದ್ದಾರೆ ತಂದೆಯಾದ ಪಾಂಡು ಕಾಡಿನಲ್ಲೇ ಮೃತನಾಗಿದ್ದಾನೆ ತಾಯಿಯಾದಂತಹ ಮಾದ್ರಿ ತನ್ನನ್ನು ತಾನು ಆತ್ಮ ಭರ್ತೃವಿನ ಜೊತೆಗೆ ಸಹಗಮನ ರೂಪದಿಂದ ಕಳೆದುಕೊಂಡಿದ್ದಾಳೆ ಇನ್ನು ಒಬ್ಬಳು ಉಳಿದದ್ದು ಕುಂತಿದೇವಿ ಆ ಕುಂತಿದೇವಿಯ ಜೊತೆಗೆ ಈ 5 ಜನ ಮಕ್ಕಳು ಕಾಡಿನಿಂದ ಈ ದೇಶಕ್ಕೆ ಹಸ್ತಿನಪುರಕ್ಕೆ ಬಂದಿದ್ದಾರೆ ಕಾಡಿನಲ್ಲೇ ವಾಸ ಮಾಡ್ತಾ ಇದ್ದವರು ಪಾಂಡುವಿನ ಮರಣಾನಂತರ ಪಾಂಡುವಿನ ಪ್ರೇತಕರ್ಮಗಳನ್ನು ಮತ್ತು ಔರ್ಧದೇಹಿಕಗಳನ್ನೆಲ್ಲ ಮುಗಿಸಿದ ಮೇಲೆ ಅವರನ್ನು ಕರ್ಕೊಂಡು ಹಸ್ತಿನಪುರಕ್ಕೆ ಬಂದಿದ್ದಾರೆ ಹಸ್ತಿನಪುರಕ್ಕೆ ಬರುವಾಗ 16 ವರ್ಷದ ಹುಡುಗ ದುರ್ಯೋಧನ 16.75 ಅಂದರೆ 17 ವರ್ಷದ ಹುಡುಗ ಧರ್ಮರಾಜ ಜೊತೆಗೆ 15 ವರ್ಷದ ಭೀಮಸೇನ 14 ವರ್ಷದ ಅರ್ಜುನ ಮತ್ತು 13 ವರ್ಷದ ನಕುಲ ಸಹದೇವರು ಇವರನ್ನು ಕರೆದುಕೊಂಡು ಕುಂತಿದೇವಿ ಅನೇಕ ಋಷಿಗಳ ಸಮುದಾಯದ ಜೊತೆಗೆ ಈ ಊರಿಗೆ ಬಂದರೆ ಬಂದವರನ್ನು ಎದುರುಗೊಂಡಿರತಕ್ಕಂಥವ ಧೃತರಾಷ್ಟ್ರ ಅಲ್ಲ ವಿದುರ ಭೀಷ್ಮ ದ್ರೋಣ ಕೃಪಾ ಮೊದಲಾದವರು ಜೊತೆಗೆ ಅವರ ಜೊತೆಗೆ ಕರ್ಣನೂ ಬಂದಿದ್ದಾನೆ ಕರ್ಣ ಬಂದಿದ್ದಾನೆ ಅಂತ ಹೇಳಿ ದುರ್ಯೋಧನನು ಕೂಡ ಬಂದ ಬಂದವ ಇವರನ್ನು ಸ್ವಾಗತ ಹೇಳಿಲ್ಲ ದುರ್ಯೋಧನ ಈ ಭೀಷ್ಮಾದಿಗಳೆಲ್ಲ ಅವರಿಗೆ ಸ್ವಾಗತವನ್ನು ಹೇಳಿ ಈ ದೇಶದ ರಾಜನಾಗುವುದಕ್ಕೆ ಬೇಕಾದ ಅರ್ಹತೆಯುಳ್ಳ ದುರ್ಯೋಧನ ಅಣ್ಣನಾದಂತಹ ಯುಧಿಷ್ಠಿರ ಪಾಂಡವ ಇವ ಅಂತ ಅವನನ್ನು ಸ್ವಾಗತಿಸಿದರೆ ದುರ್ಯೋಧನ ಅಷ್ಟೂ ಜನರ ಮಧ್ಯದಲ್ಲಿ ಪ್ರಶ್ನಿಸಿದ್ದೇನೆಂದ್ರೆ ಇವನು ಪಾಂಡವ ಅನ್ನುವುದಕ್ಕೆ ಏನು ಪ್ರಮಾಣ ಇದೆ ಅಂತ ಪ್ರಶ್ನಿಸಿದ ಇವ ಯಾರಿಗೆ ಹುಟ್ಟಿದ ಮಗ ಅನ್ನುವ ರೀತಿಯ ಕೆಟ್ಟ ಪ್ರಶ್ನೆಯನ್ನು ದುರ್ಯೋಧನ ಅವತ್ತು ಮುಂದಿಟ್ಟ ಯಾಕಂದರೆ ಪಾಂಡು ಮತ್ತು ಕುಂತಿಯರಿಗೆ ಸಂಯೋಗವಾಗುವುದಕ್ಕೆ ಅವಕಾಶ ಇಲ್ಲ ಅಂತ ಕಿಂದವ ಮಹರ್ಷಿಗಳ ಶಾಪ ಬಂದ ಮೇಲೆ ಇವ ಹೇಗೆ ತಾನೇ ಪಾಂಡವನಾಗುವುದಕ್ಕೆ ಸಾಧ್ಯ ಈ ದೇಶದ ಅಧಿಕಾರ ಇವರಿಗೆ ಬರುವುದಕ್ಕೆ ಹೇಗೆ ಸಾಧ್ಯ ಇಂಥ ಮಕ್ಕಳನ್ನೆಲ್ಲ ನಾವು ಕುರುಕ್ಷೇತ್ರದಲ್ಲಿ ಈ ದೇಶದಲ್ಲಿ ನಾವು ಇವರನ್ನು ಸಾಕಬೇಕಾ ಅನ್ನುವ ರೀತಿಯ ಪ್ರಶ್ನೆಯನ್ನು ದುರ್ಯೋಧನ ಅವತ್ತು ಮಾಡಿದ ಈ ರೀತಿಯ ಒಂದು ಹೊಟ್ಟೆಗಿಚ್ಚನ್ನು ಅವತ್ತಿನಿಂದ ಬೆಳೆಸಿಕೊಂಡು ಬಂದಂತಹ ದುರ್ಯೋಧನ ಅದಕ್ಕೆ ಬೇಕಾಗಿ ಪಾಂಡವರನ್ನು ಮುಗಿಸುವುದಕ್ಕೆ ಅದೆಷ್ಟೋ ಪ್ರಯತ್ನಗಳನ್ನು ಪಟ್ಟ ಅಷ್ಟೆಲ್ಲ ಪ್ರಯತ್ನಗಳ ನಂತರವೂ ಭಗವಂತ ಕೃಷ್ಣನ ಅನುಗ್ರಹದಿಂದ ಪಾಂಡವರಿಗೆ ಯಾವ ತೊಂದರೆಯೂ ಆಗಲಿಲ್ಲ ದ್ಯೂತ ಪ್ರಸಂಗದಲ್ಲಂತೂ ಕುರುಕುಲದ ಸೊಸೆಯಾದ ದ್ರೌಪದೀ ದೇವಿಯ ವಸ್ತ್ರದ ಮೇಲೆ ಕೈ ಮಾಡುವಷ್ಟು ದೊಡ್ಡ ಹೇಯತನವನ್ನು ದುಶ್ಯಾಸನಂತಹ ಕೇಡಿಗಳು ನಡೆಸಿದರು ಆದರೂ ಭಗವಂತ ಅಕ್ಷಯಾಂಬರವನ್ನಿತ್ತು ಆ ಕ್ಷೇತ್ರದ ಆ ಕುಲದ ಮರ್ಯಾದೆಯನ್ನು ಉಳಿಸಿದ ಅಜ್ಞಾತವಾಸ ಕಾಲದಲ್ಲಿ ವಿರಾಟನ ಊರಿನಲ್ಲಿ ಇವರು ಬಾಳಿದರು ವಿರಾಟನ ಊರಿನಲ್ಲಿ ಬಾಳಿಯೂ ವಿರಾಟನ ಸಂಬಂಧವನ್ನು ಬೆಳೆಸಿಕೊಂಡೆ ವಿರಾಟನ ಮಗಳಾದಂತಹ ಉತ್ತರೆಯನ್ನು ಸ್ವತಃ ಅರ್ಜುನ ತನ್ನ ಮಗನಾದಂತಹ ಅಭಿಮನ್ಯುವಿಗೆ ಸ್ವೀಕಾರ ಮಾಡ್ತಾನೆ ಹೀಗೆ ಒಂದು ಪಾಂಚಾಲ ದೇಶದ ಸಂಬಂಧ ಮತ್ತು ವಿರಾಟ ದೇಶದ ಸಂಬಂಧ ಈ ಪಾಂಡವರಿಗೆ ಉಂಟಾದ್ದರಿಂದ ಪಾಂಡವರ ಬಲ ಗಟ್ಟಿಯಾಯಿತು ಯಾಕಂದರೆ ಆ ಕಾಲದಲ್ಲಿ ಇಡೀ ಭಾರತದಲ್ಲಿ ಅತ್ಯಂತ ಪ್ರಬಲವಾದ ಅರಸೊತ್ತಿಗೆ ಅಂತಿದ್ದದ್ದು ಎರಡು ಒಂದು ಹಸ್ತಿನಪುರದ ಕೌರವರ ಮತ್ತೊಂದು ಪಾಂಚಾಲ ದೇಶದ ದ್ರುಪದನದ್ದು ಅಂತಹ ದ್ರುಪದನ ಸಂಬಂಧ ಯಾವಾಗ ಪಾಂಡವರಿಗೆ ಸಿಕ್ಕಿತು ಆವಾಗ ಕೌರವರಿಗೆ ಕಷ್ಟವಾಗುವುದಕ್ಕೆ ಪ್ರಾರಂಭವಾಯಿತು ಅಂದರೆ ದ್ರುಪದನ ಮಗನಾದಂತಹ ಮಹಾಪರಾಕ್ರಮಿಯಾದ ಮಹಾರಥನೆನಿಸಿದಂತಹ ದೃಷ್ಟದ್ಯುಮ್ನ ಇವರೆಲ್ಲ ಬಲ ಪಾಂಡವರ ಕಡೆಗೆ ಸೇರಿತು ಆಗ ದುರ್ಯೋಧನನಿಗೆ ಹೆದರಿಕೆ ಆಯಿತು ನಮಗಿಂತ ಹೆಚ್ಚಿನ ಒಂದು ಸೇನೆ ಪಾಂಡವರ ಕಡೆಯಲ್ಲಿ ಸೇರುವ ಸಾಧ್ಯತೆ ಇದೆ ಅಂತ ಅನಿಸಿತು ಅದಕ್ಕೋಸ್ಕರ ಶಲ್ಯನನ್ನು ಕಾಲಿಗೆ ಬಿದ್ದು ತಾನು ಯಾವುದೋ ರಾಜಕಾರಣದ ಒಂದು ಕಾರಣ ಕುಹಕತನದಿಂದ ಶಲ್ಯನ 3 ಅಕ್ಷೌಹಿಣಿ ಸೈನ್ಯವನ್ನು ತನ್ನ ಕಡೆಗೆ ಸೇರಿಸಿಕೊಂಡ ವಸ್ತುತಃ ಪಾಂಡವರ ಸೋದರ ಮಾವನಾದಂತಹ ಶಲ್ಯ ಪಾಂಡವರಿಗೆ ಸಹಾಯ ಮಾಡುವುದಕ್ಕೋಸ್ಕರ ತನ್ನ 3 ಅಕ್ಷೌಹಿಣಿ ಸೈನ್ಯದ ಜೊತೆಗೆ ಬಂದಿದ್ದ ಪಾಂಡವರ ಜೊತೆಗೆ ಸೇರಬೇಕಿತ್ತು
ಆದರೆ ದುರ್ಯೋಧನನ ಕುಹಕದಿಂದ ಶಲ್ಯ ಕೌರವರ ಕಡೆಗೆ ಸೇರುವಂತಹ ಪ್ರಸಂಗ ಒದಗಿತು. ಅಕಸ್ಮಾತ್ ಪಾಂಡವರ ಕಡೆಗೆ ಸೇರಿದರೆ ಏನಾಗ್ತಿತ್ತು? ಪಾಂಡವರಲ್ಲಿ 10 ಅಕ್ಷೌಹಿಣಿ ಸೈನ್ಯ ಆಗಿಬಿಡ್ತಿತ್ತು, ದುರ್ಯೋಧನನ ಕಡೆಯಲ್ಲಿ ಕೇವಲ 8 ಅಕ್ಷೌಹಿಣಿ ಸೈನ್ಯ ಸೇರುವುದಕ್ಕೆ ಸಾಧ್ಯ ಇತ್ತು. ಪಾಂಡವರ ಸೈನ್ಯದ ಬಲ ಜಾಸ್ತಿ ಆಗುವ ಸಾಧ್ಯತೆ ಇತ್ತು. ಆದರೆ ದುರ್ಯೋಧನ ಈ ಕುಹಕವನ್ನು ಮಾಡಿದ. ಪಾಂಡವರ ಕಡೆಯಿಂದ 3 ಅಕ್ಷೌಹಿಣಿ ದುರ್ಯೋಧನನ ಕಡೆಗೆ ಸೇರಿತು. ಹಾಗಾಗಿ ಪಾಂಡವರ ಕಡೆ 7 ಅಕ್ಷೌಹಿಣಿ, ದುರ್ಯೋಧನನ ಕಡೆಗೆ 11 ಅಕ್ಷೌಹಿಣಿ ಸೈನ್ಯ ಸೇರಿಕೊಂಡಿತ್ತು. ಈ ಸೈನ್ಯ ಜಮಾವಣೆ ಆದ ಸಂದರ್ಭದಲ್ಲಿ ಶ್ರೀಕೃಷ್ಣ ಕೊನೆ ಒಂದು ಪ್ರಯತ್ನ ಮಾಡೋಣ, ಒಂದು ಸಲ ಈ ಯುದ್ಧ ತಪ್ಪಿದರೆ ರಕ್ತಪಾತ ನಿಂತು ಹೋಗ್ತದೆ, ಆದ್ದರಿಂದ ಮತ್ತೊಂದು ಸಂಧಾನಕ್ಕೋಸ್ಕರ ಪ್ರಯತ್ನ ಅಂತ ಹೇಳಿ ಪಾಂಡವರಲ್ಲಿ ಯುಧಿಷ್ಠಿರ ಭಾರೀ ನಿಷ್ಠನಾಗಿ ನಿಂತು ಕೊನೆಗೆ ಕೃಷ್ಣನನ್ನು ಸಂಧಾನಕ್ಕೋಸ್ಕರ ಕಳಿಸಿದ. ಸಂಧಾನಕ್ಕೆ ಕೃಷ್ಣ ಬಂದ. ಬರುವಾಗ ದ್ರೌಪದೀ ದೇವಿಯಲ್ಲಿ ಮಾತಾಡಿ ಬಂದಿದ್ದ, ಯುದ್ಧವಾಗಲೇಬೇಕಲ್ವಾ, ಅದಕ್ಕೆ ಅಷ್ಟು ದೊಡ್ಡ ಸೇನೆ ಯುದ್ಧ ಮಾಡಬೇಕಾದ್ರೆ ಎಲ್ಲಿ ಮಾಡುವುದು ಅಂತ ಒಂದು ಚಿಂತನೆ ನಡೆಯಿತು. ವೇದವ್ಯಾಸರು ಕೂಡ ಆಗಮಿಸಿದ್ರು. ಅವರಿಗೆ ಗೊತ್ತು, ಇದೆಲ್ಲ ನನ್ನ ಸಂತಾನ, ಪಾಂಡು, ಧೃತರಾಷ್ಟ್ರ, ವಿದುರ ಇವರೆಲ್ಲ ನನಗೆ ಸಂಬಂಧಿಸಿದವರು, ಇವರ ಸಂತಾನವೇ ಇವತ್ತು ಇಲ್ಲಿ ಹೋರಾಡುವುದು, ಅಂದ ಹೋರಾಡಿಯೂ ಇವರಿಗೆ ಉದ್ಧಾರವಾಗಬೇಕು, ಎಲ್ಲರೂ ಸಾಯ್ತಾರೆ, ಸಾ ಸತ್ರು ಕೂಡ ಶ್ರೇಯಸ್ಸಾಗಬೇಕು ಅಂತ ಯೋಚಿಸಿ ಅವರೇ ಈ ಕುರುಕ್ಷೇತ್ರದಲ್ಲಿ ಯುದ್ಧ ನಡೀಲಿ ಅಂತ ಸೂಚನೆಯನ್ನು ಕೊಟ್ಟರು. ಕುರುಕ್ಷೇತ್ರ ಅಂದರೆ ಅದೇನು ರಣರಂಗ ಅಲ್ಲ, ರಣರಂಗ ಅಲ್ಲದೇ ಇದ್ದರೂ ಕುರುಕ್ಷೇತ್ರದಲ್ಲಿ ಯುದ್ಧ ನಡೀಲಿ ಅಂತ ಇವರು ಆದೇಶ ಕೊಟ್ಟರು. ವಸ್ತುತಃ ಅಲ್ಲಿಯ ತನಕ ಕುರುಕ್ಷೇತ್ರದಲ್ಲಿ ಯುದ್ಧವಾಗುವಲ್ಲಿಯ ತನಕ ಅದಕ್ಕಿಂತ ಹಿಂದೆ ಈ ಕುರುಕ್ಷೇತ್ರದಲ್ಲಿ ಏನು ನಡೀತಿತ್ತು ಅಂದರೆ ದೊಡ್ಡ ದೊಡ್ಡ ಯಜ್ಞ ಕಾರ್ಯಕ್ರಮಗಳು, ದೊಡ್ಡ ದೊಡ್ಡ ಜ್ಞಾನಸತ್ರಗಳು ಅವೆಲ್ಲ ಕುರುಕ್ಷೇತ್ರದಲ್ಲಿ ನಡೀತಿತ್ತು. ಯಾರಾದರೂ ಸಾಮಂತರಾಜರು ನಾವೊಂದು ದೊಡ್ಡ ಯಜ್ಞ ಅಶ್ವಮೇಧವನ್ನು ನಡೆಸಬೇಕು, ಅದು ಇಲ್ಲದೆ ಹೋದರೆ ಪುರುಜಿತ್ ಅನ್ನುವ ಯಾಗವನ್ನು ನಡೆಸಬೇಕು, ಭಗವಂತನನ್ನು ಕುರಿತು ವಿಷ್ಣು ಯಾಗವನ್ನು ನಡೆಸಬೇಕು ಅಂತ ಆಲೋಚಿಸಿದರೆ ಅವರು ಮೊದಲು ಯೋಚಿಸ್ತಾ ಇದ್ದದ್ದು ಕುರುಕ್ಷೇತ್ರ. ವಿಸ್ತಾರವಾದ ಮೈದಾನ ಪ್ರದೇಶ, ನದಿ ತೀರ, ಬ್ರಹ್ಮಸರೋವರದಂತಹ ಶುದ್ಧವಾದಂತಹ ಜಲದಿಂದ ಉಪೇತವಾದಂತಹ ಸರಸ್ಸು, ಅನುಷ್ಠಾನ ಮಾಡುವವರಿಗೆ ಸ್ನಾನ ಮಾಡಿ ಅದರ ಸುತ್ತಲೂ ಕುಳಿತು ಅನುಷ್ಠಾನ ನಡೆಸುವುದಕ್ಕೆ ಬೇಕಾದ ಶುದ್ಧವಾದ ತಪೋಭೂಮಿ ಇವೆಲ್ಲವೂ ಇರುವ ಕಾರಣದಿಂದ ಇಲ್ಲೇ ಲಕ್ಷ ಲಕ್ಷ ಜನರಿಗೆ ಅನ್ನದಾನವನ್ನು ಮಾಡಿಕೊಂಡು ದೊಡ್ಡ ದೊಡ್ಡ ಸತ್ರಗಳನ್ನು ನಡೆಸುವುದಕ್ಕೆ ಕುರುಕ್ಷೇತ್ರವನ್ನು ಬಳಸ್ತಾ ಇದ್ರು. ಯಾಕಂದ್ರೆ ಇದು ಧರ್ಮಕ್ಷೇತ್ರ, ಇಲ್ಲಿ ನಡೆಸಿದ ಕರ್ಮಕ್ಕೆ ಪುಣ್ಯ ಜಾಸ್ತಿ ಅಂತ ಅದಕ್ಕೆ ಬಳಸ್ತಾ ಇದ್ರು. ಆದರೆ ವೇದವ್ಯಾಸರ ಸನ್ನಿಧಾನದಲ್ಲಿ ಭೀಷ್ಮದ್ರೋಣಾದಿಗಳು ತೀರ್ಮಾನಿಸಿದ್ದು ಈ ಕ್ಷೇತ್ರವನ್ನು ಯುದ್ಧಕ್ಕೋಸ್ಕರ. ಕೆಲವು ಸಲ ಆಶ್ಚರ್ಯ ಆಗ್ತದೆ,
ಯಜ್ಞಯಾಗಗಳು ನಡಿಬೇಕಾದ ಕ್ಷೇತ್ರವನ್ನು ಯುದ್ಧಕ್ಕೋಸ್ಕರ ಇವರು ಯಾಕೆ ವಿನಿಯೋಗಿಸಿದರು? ಇವರು ಆಗೋ ಇದನ್ನು ಯುದ್ಧಕ್ಕೋಸ್ಕರ ಈ ಪ್ರದೇಶದಲ್ಲಿ ಯುದ್ಧ ಮಾಡುವ ಅಂತ ಹೇಳಿದಾಗ ಅದಕ್ಕೆ ಮೊದಲು ಸಮ್ಮತಿ ಕೊಟ್ಟವ ಧೃತರಾಷ್ಟ್ರ. ಯಾಕಂದ್ರೆ ಧೃತರಾಷ್ಟ್ರನ ಸಮ್ಮತಿಯಿಂದಲೇ ಮುಂದಿನ ಕೆಲಸ ನಡೆಯುವುದಕ್ಕೆ ಸಾಧ್ಯ. ಧೃತರಾಷ್ಟ್ರನಾದರೂ ಕುರುಕ್ಷೇತ್ರದಂತಹ ಧರ್ಮಕ್ಷೇತ್ರದಲ್ಲಿ ಯುದ್ಧಕ್ಕೆ ಯಾಕೆ ಸಮ್ಮತಿ ಕೊಟ್ಟ? ಯಾಕಂದ್ರೆ ಯುದ್ಧ ಅನ್ನೋದು ಕೆಟ್ಟ ಕೆಲಸ, ಅದನ್ನು ನಡೆಸುವುದಕ್ಕೆ ಧರ್ಮಕ್ಷೇತ್ರ ಬೇಕಾ? ಇವರೆಲ್ಲ ಸಮ್ಮತಿ ಯಾಕೆ ಸಿಕ್ಕಿತು? ಅದು ಮೂಲ ಕಾರಣ ಏನು ಅಂದರೆ, ಧೃತರಾಷ್ಟ್ರ ಏನು ಯೋಚನೆ ಮಾಡಿದ ಅಂತ ನಮಗೆ ಬೇಡ. ಧೃತರಾಷ್ಟ್ರ ಹೀಗೆ ಯೋಚಿಸಿರಬಹುದು, ಅವನಿಗೆ ಒಂದು ಕಥೆ ಗೊತ್ತಿತ್ತು. ಈ ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರದ ವಿಶೇಷತೆ ಏನು ಅಂದರೆ, ಅಲ್ಲಿ ಹಾವು ಮುಂಗುಸಿಗಳು ಕೂಡ ಪರಸ್ಪರ ಕಚ್ಚಿಕೊಳ್ಳುವುದಿಲ್ಲ ಅಂತ, ಪ್ರೀತಿಯಿಂದ ನಡೆದಾಡ್ತವೆ ಅಂತ. ಈ ಪ್ರದೇಶದ ಒಂದು ಧರ್ಮದ ಬಲ ಆಗಿದೆ. ಇಲ್ಲಿ ಎಂತಹ ದ್ವೇಷಿಗಳು ಕೂಡ ಇಲ್ಲಿ ಬಂದರೆ ಬಹಳ ಪ್ರೀತಿಯಿಂದ ವ್ಯವಹರಿಸ್ತಾರೆ ಅನ್ನೋದು ಈ ಕ್ಷೇತ್ರದ ಬಲ. ಅದು ಅದು ಕಲಿಯುಗ ಬರ್ತಾ ಇದ್ದ ಹಾಗೆ ಇದ್ದ ಹಾಗೆ ಅದರ ಶಕ್ತಿ ಕ್ಷೀಣವಾಗ್ತಾ ಹೋಗುತ್ತೆ. ಪ್ರಾರಂಭದಲ್ಲಿ ಅಂತಹ ಬಲ ಈ ಕ್ಷೇತ್ರದಲ್ಲಿ ಇತ್ತು. ಆ ಕ್ಷೇತ್ರಕ್ಕೆ ಪಾಂಡವರು ಮತ್ತು ಕೌರವರು ಬಂದು ಅಲ್ಲಿ ಸೇರಿದ ಕೂಡಲೇ ನಮಗೆ ಯುದ್ಧ ಬೇಡ, ಪರಸ್ಪರ ನಾವು ಅಣ್ಣ ತಮ್ಮಂದ್ರಲ್ವ ಅಂತ ಹೇಳಿ ಬಂದು ಬಿಟ್ಟರೆ ಅನುಕೂಲ ಆಗ್ತದಲ್ಲ, ನನ್ನ ಮಕ್ಕಳು ಉಳಿತಾರಲ್ವ ಅಂತ ಧೃತರಾಷ್ಟ್ರ ಯೋಚಿಸಿ ಧರ್ಮಕ್ಷೇತ್ರ ಕುರುಕ್ಷೇತ್ರದಲ್ಲಿ ಅನುಮತಿ ಕೊಟ್ಟಂತೆ ಯುದ್ಧಕ್ಕೋಸ್ಕರ. ಆದರೆ ಕೃಷ್ಣನಾಗಲಿ ವೇದವ್ಯಾಸರಾಗಲಿ ಭೀಷ್ಮದ್ರೋಣರಾಗಲಿ ಈ ಕುರುಕ್ಷೇತ್ರವನ್ನೇ ಆರಿಸಿಕೊಂಡದರ ಉದ್ದೇಶ ಏನು? ಇದು ಕೃಷ್ಣ ಸಂಯೋಜನೆ ಮಾಡಿದ ಯುದ್ಧ, ಆದ್ದರಿಂದ ಯುದ್ಧ ಆಗೇ ಆಗುತ್ತೆ. ಯಾಕಂದರೆ ದುರ್ಯೋಧನನಂತಹ ಒಂದು ವ್ಯಕ್ತಿತ್ವವನ್ನು ಬದಲಾಯಿಸುವುದಕ್ಕೆ ಯಾರೂ ಕೂಡ ಸಾಧ್ಯ ಇಲ್ಲ, ದೇವರು ಕೂಡ ಬದಲಾಯಿಸಲಾರ. ಯಾಕಂದರೆ ಅವನು ಸತ್ಯ ಸಂಕಲ್ಪ, ಇದು ಹಾಗಲಕಾಯಿಯಿಂದಾದರೆ ಕಹಿಯಾಗಿಯೇ ಇರಬೇಕು ಅಂತ ಭಗವಂತನ ಸಂಕಲ್ಪ. ಹಾಗಲಕಾಯಿಯನ್ನು ಸಿಹಿ ಮಾಡುವ ಕೆಲಸವನ್ನು ಭಗವಂತ ಯಾವತ್ತೂ ಮಾಡುವುದಿಲ್ಲ. ಆದ್ದರಿಂದ ಅವರವರ ಯೋಗ್ಯತೆಯನ್ನು ಬದಲಾಯಿಸುವ ಕೆಲಸವನ್ನು ಸಾಕ್ಷಾತ್ ಭಗವಂತನು ಕೂಡ ಮಾಡುವುದಿಲ್ಲ. ಆದ್ದರಿಂದ ದುರ್ಯೋಧನ ಯುದ್ಧವನ್ನು ತೀರ್ಮಾನಿಸಿದ್ದಾನೆ, ಆದ್ದರಿಂದ ಯುದ್ಧ ನಡೆಯದೇ ಗತ್ಯಂತರ ಇಲ್ಲ. ಅಲ್ಲದೆ ಸ್ವತಃ ಅರ್ಜುನನಾಗಲಿ ನಕುಲ ಸಹದೇವರು ಭೀಮಸೇನನೂ ಕೂಡ ಇಂಥವರನ್ನು ಹೀಗೆ ಹೀಗೆ ಸಂಹರಿಸ್ತೇನೆ ಅಂತ ಅವತ್ತು ಸಭೆಯಲ್ಲಿ ಪ್ರತಿಜ್ಞೆ ಮಾಡಿದ್ದಾರೆ. ಅವರು ಮಾಡಿದ ಪ್ರತಿಜ್ಞೆಯನ್ನು ಬಿಟ್ಟುಕೊಡುವವರಲ್ಲ. ಆದ್ದರಿಂದ ಯುದ್ಧ ನಡೆದೇ ನಡೆಯುತ್ತೆ. ನಡೆದರೂ ಸತ್ತವರಿಗೆ ಸ್ವರ್ಗ ಸಿಗಬೇಕು, ಅದು ಅವಕಾಶ ಇಲ್ಲಿರುವುದು ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ. ಈ ಕುರುಕ್ಷೇತ್ರದಲ್ಲಿ ಒಬ್ಬ ಅಧರ್ಮವನ್ನೇ ಮಾಡಿದರೂ ಕೂಡ ಅದು ಧರ್ಮವಾಗುತ್ತೆ. ಅಂದರೆ ಅಧರ್ಮ ಮಾಡಿದರೆ ಧರ್ಮವಾಗುತ್ತೆ ಅಂದರೆ ಸ್ವಲ್ಪ ನಮ್ಮನ್ನು ದಾರಿ ತಪ್ಪಿಸುವಂತಹ ಪ್ರಸಂಗ ಇದೆ. ಅಧರ್ಮ ಮಾಡಿದರೂ ಧರ್ಮವಾಗುತ್ತೆ ಅನ್ನುವ ಮಾತು ಮಹಾಭಾರತದಲ್ಲಿ ಬರ್ತದೆ. ಇದಕ್ಕೆ ಅರ್ಥ ಏನು ಅಂದರೆ, ಮೇಲ್ನೋಟಕ್ಕೆ ಅಧರ್ಮದಂತೆ ಕಾಣಿಸಿದರೂ ಕೂಡ ಅದರ ಹಿನ್ನೆಲೆಯಲ್ಲಿ ಧರ್ಮವೇ ಸಂಪಾದನೆ ಆಗ್ತದೆ. ಒಬ್ಬ ಕೆಟ್ಟ ವ್ಯಕ್ತಿಯನ್ನು ಹೊಡೆದು ಸಾಯಿಸಿದರೆ ಏನು ದಾರಿಯಲ್ಲಿ ಬರ್ತಾ ಇದ್ದ ಹಾಗೆ ಸಾಯಿಸಿದ ಇವ ಅಂತ ನೋಡ್ಲಿಕ್ಕೆ ಅದು ಅಧರ್ಮ. ಆದರೆ ಅವ ಏನು ಮಾಡ್ತಿದ್ದ, ಅವನನ್ನು ಹಾಗೆ ಬಿಟ್ಟಿದ್ದರೆ ಅಲ್ಲಿ ಹೋಗಿ ಒಂದು 20 ವ್ಯಕ್ತಿಗಳನ್ನು ಸಾಯಿಸ್ತಿದ್ದವ. ಆ 20 ಸಜ್ಜನರನ್ನು ಸಾಯಿಸುವ ವ್ಯಕ್ತಿಯನ್ನು ಮಾರ್ಗ ಮಧ್ಯದಲ್ಲಿ ಈ ವ್ಯಕ್ತಿ ಸಾಯಿಸಿದ ಕುರುಕ್ಷೇತ್ರದಲ್ಲಿ. ಇದರಿಂದ ಇವನಿಗೆ ಧರ್ಮವೋ ಅಧರ್ಮವೋ? ಒಬ್ಬ ವ್ಯಕ್ತಿಯನ್ನು ಕೊಂದದ್ದು ಅಧರ್ಮ ಹೌದಾದರೂ 20 ಜನರನ್ನು ರಕ್ಷಿಸಿದ ಧರ್ಮ ಅವನನ್ನು ಸೇರಿಕೊಳ್ಳುತ್ತೆ. ಇದು ಅಧರ್ಮವೂ ಧರ್ಮವಾಗುವುದು ಅಂದರೆ ಹಾಗೆ. ಮೇಲ್ನೋಟಕ್ಕೆ ನೋಡಿದರೆ ಕುರುಕ್ಷೇತ್ರದಲ್ಲಿ ಭೀಷ್ಮರಾಗಲಿ ದ್ರೋಣರಾಗಲಿ ಶಲ್ಯನೇ ಆಗಲಿ ಭೂರಿಶ್ರವಸ್ಯೆ ಆಗಲಿ ಧರ್ಮ ಮಾರ್ಗದಿಂದ ಸತ್ತಿದ್ದಾರೆ ಎಂದು ನಮಗೆ ಅನಿಸುವುದಿಲ್ಲ. ಭೀಷ್ಮನನ್ನು ಮುಂಭಾಗದಲ್ಲಿ ಶಿಖಂಡಿಯನ್ನು ನಿಲ್ಲಿಸಿ ಹಿಂಭಾಗದಲ್ಲಿ ಅರ್ಜುನ ಹೊಡೆದ ಬಾಣದಿಂದ ಶರಶಯ್ಯೆಯಲ್ಲಿ ಬೀಳಿಸಿದರು. ದ್ರೋಣಾಚಾರ್ಯರನ್ನು ಅಶ್ವತ್ಥಾಮ ಹತಃ ಅನ್ನುವ ಮಾತನ್ನು ಧರ್ಮರಾಜನ ಬಾಯಿಯಲ್ಲೂ ಆಡಿಸಿ ಅಶ್ವತ್ಥಾಮ ಬಿದ್ದ ಮೇಲೆ ನಾನು ಯಾಕೆ ಯುದ್ಧ ಮಾಡಬೇಕು ಅಂತ ಭಾವಿಸಿದಂತಹ ದ್ರೋಣರು ತಮ್ಮ ಶಸ್ತ್ರ ಸನ್ಯಾಸವನ್ನು ಕೈಗೊಂಡು ಪದ್ಮಾಸನ ಹಾಕಿ ತನ್ನ ರಥದಲ್ಲೇ ಕೃಷ್ಣಾಜಿನವನ್ನು ಹರಡಿಕೊಂಡು ಯೋಗ ಮಾರ್ಗದಿಂದ ತನ್ನ ಆತ್ಮವನ್ನು ತಾನು ತನ್ನ ಆಜ್ಞಾಚಕ್ರದಲ್ಲಿ ನೆಲೆಗೊಳಿಸಿ ಅಲ್ಲಿಂದ ಉತ್ಕ್ರಮಣವನ್ನು ಹೊಂದಿದ ಹೊತ್ತಿಗೆ ಈ ದೃಷ್ಟದ್ಯುಮ್ನ ಬಂದು ತಲೆ ಕತ್ತರಿಸಿದ. ಅಂದರೆ ಸತ್ತ ಹೆಣದ ತಲೆ ಕತ್ತರಿಸುವ ಕೆಲಸ ಮಾಡಿದ. ಇದು ದ್ರೋಣರ ಮರಣ ಎಷ್ಟು ಸಮಂಜಸ ನಮಗೆ ಅನಿಸುವುದಿಲ್ಲ, ಸ್ಪಷ್ಟ ಅನಿಸುವುದಿಲ್ಲ. ಇದು ಧರ್ಮವೋ ಅಧರ್ಮವೋ? ಆ ಕಡೆ ಶಲ್ಯನನ್ನು ಬೀಳಿಸಿದ ಸ್ಥಿತಿ ಇರಬಹುದು, ಕರ್ಣನನ್ನು ಬೀಳಿಸಿದ ಸ್ಥಿತಿ. ಕರ್ಣ ರಥ ನೆಲದಲ್ಲಿ ಹೂತು ಹೋದಂತಹ ಸಂದರ್ಭದಲ್ಲಿ ರಥವನ್ನು ಎತ್ತುತ್ತೇನೆ ಅಂತ ಕೆಳಗೆ ಇಳಿದು ಸಾರಥಿ ಇಲ್ಲದೆ ಇರತಕ್ಕಂತಹ ಪ್ರಸಂಗದಲ್ಲಿ ಆತನ ಮೇಲೆ ಬಾಣಪ್ರಯೋಗ ಮಾಡುವುದಕ್ಕೆ ಮುಂದಾದಾಗ ಸ್ವತಃ ಕರ್ಣ ಬಿಲ್ಲು ಹಿಡಿದು ನೆಲದಲ್ಲಿ ನಿಂತು ಹೋರಾಡಬೇಕಾದ ಪ್ರಸಂಗ ಬಂತು. ಈ ಸ್ಥಿತಿ ಕರ್ಣನ ಮರಣ ಅನ್ನುವುದು ಎಷ್ಟು ಧರ್ಮ ಪ್ರಶ್ನೆ ಬರ್ತದೆ. ದುರ್ಯೋಧನನದ್ದು ಕೂಡ ತೊಡೆ ಮುರಿದದ್ದು, ತೊಡೆಗೆ ಗದಾಯುದ್ಧದಲ್ಲಿ ಹೊಡಿಬಹುದೋ ಹೊಡಿಬಾರ್ದೋ ಅಂತ ದೊಡ್ಡ ಚರ್ಚೆ ಮಹಾಭಾರತದಲ್ಲೇ ನಡೆದು ಬಿಟ್ಟಿದೆ.
ಬಲರಾಮನೂ ಕೂಡ ದುರ್ಯೋಧನನನ್ನು ಕಂದದ್ದು ಅಷ್ಟು ಸರಿಯಾಗಲಿಲ್ಲ ಅಂತ ಹೇಳಿಕೊಂಡೇ ಹೊರಟು ಹೋದ. ಆದ್ರಿಂದ ಈ ಮರಣ ಇಲ್ಲಿ ನಡೆದಂತಹ ಘಟನೆಗಳು ಭೂರಿಶ್ರವಸ್ಸು, ಭೂರಿಶ್ರವಸ್ಸು ಸಾತ್ಯಕಿಯ ಜೊತೆಗೆ ಹೋರಾಡ್ತಾ ಇದ್ದ ಮಹಾಪರಾಕ್ರಮಿ, ಬಾಲ್ಯಿಕ ರಾಜನ ವಂಶದಲ್ಲಿ ಬಂದವ ಭೂರಿಶ್ರವಸ್ಸು. ಅಂತಹ ಮಹಾರಥನಾದ ಭೂರಿಶ್ರವಸ್ಸು ಸಾತ್ಯಕಿಯನ್ನು ನೆಲಕ್ಕೆ ಬೀಳಿಸಿ ಅವನ ಜುಟ್ಟು ಹಿಡಿದು ತಲೆ ಕತ್ತರಿಸುವುದು ಅಂತ ಕೈಯಲ್ಲಿ ಕತ್ತಿ ಎತ್ತಿದ್ದ. ಅರ್ಜುನನನ್ನು ಕರ್ಕೊಂಡು ಕೃಷ್ಣ ಎಲ್ಲೋ ಯುದ್ಧ ಮಾಡಿಸ್ತಾ ಇದ್ದ. ಅಲ್ಲಿದ್ದವ ಇಲ್ಲಿ ಸಾತ್ಯಕಿ ಸಾಯುವ ಪ್ರಸಂಗದಲ್ಲಿ ಅರ್ಜುನ ಹೇಳ್ತಾನೆ ಕೃಷ್ಣನ ಹತ್ರ, ಅರ್ಜುನನ ಹತ್ರ ಕೃಷ್ಣ ಹೇಳ್ತಾನೆ, ನೋಡಿದೀಯಾ ನಿನ್ನ ಶಿಷ್ಯನ ಗತಿ. ಸಾತ್ಯಕಿಗೆ ಭಾರಿ ಪಾಠ ಹೇಳಿದವ ಅರ್ಜುನ. ಅರ್ಜುನನ ಪಟ್ಟ ಶಿಷ್ಯ ಅಂದರೆ ಸಾತ್ಯಕಿ. ಅವನು ಅಲ್ಲಿ ಸಾಯುವ ಪ್ರಸಂಗವನ್ನು ಕೃಷ್ಣ ತೋರಿಸಿದ. ಅಲ್ಲಿ ನೋಡಿದ್ದೇ ದಡ ಅರ್ಜುನನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನನ್ನ ಶಿಷ್ಯನನ್ನು ಉಳಿಸಬೇಕು ಅಂತ ಹೇಳಿ ಒಂದು ಬಾಣವನ್ನು ಹೊಡೆದು ಎತ್ತಿದ್ದ ಕತ್ತಿ ಇದ್ದ ಕೈಯನ್ನು ಹಾಗೆ ಬಾಹುವನ್ನು ಛೇದನೆ ಮಾಡಿ ಹಾಕಿದ. ವಸ್ತುತಃ ಧರ್ಮ ಯುದ್ಧವೋ ಇದು? ಒಬ್ಬ ಯಾರ ಜೊತೆಗೋ ಯುದ್ಧ ಮಾಡ್ತಾ ಇರುವಾಗ ಇನ್ನೆಲ್ಲೋ ಇದ್ದವ ಅವನ ಕೈಯನ್ನು ಕತ್ತರಿಸುವುದಕ್ಕೆ ಧರ್ಮಯುದ್ಧದಲ್ಲಿ ಅವಕಾಶ ಇರಲಿಲ್ಲ. ಆದರೆ ಅರ್ಜುನ ಅವನ ಕೈ ಕತ್ತರಿಸಿದ, ಕೈ ಬಿದ್ದು ಹೋಯಿತು. ಅವನ ಅಲ್ಲೇ ಕೂತು ಬಿಟ್ಟ ಭೂರಿಶ್ರವಸ್ಸು. ಇದು ತಪ್ಪು, ಈ ತಪ್ಪನ್ನು ನಾನು ಪ್ರತಿಭಟಿಸ್ತೇನೆ ಅಂತ ಹೇಳಿ ಧರಣಿ ಸತ್ಯಾಗ್ರಹ ಅಂತ ಶಸ್ತ್ರ ಬಿಟ್ಟು ಅಲ್ಲಿ ಕೂತ. ಈ ಯುದ್ಧವನ್ನು ನಡೆಸಬೇಡಿ, ಅಧರ್ಮ ಯುದ್ಧ ಇದು ಅಂತ ಹೇಳಿ ಕೂತ. ಕೂತವನಿಗೆ ಪಕ್ಕದಲ್ಲಿದ್ದಂತಹ ಸಾತ್ಯಕಿ ಜುಟ್ಟು ಎಲ್ಲ ಬಿದ್ದು ಹೋಗಿದ್ದವ, ಈ ಯಾವ ಕೈ ಕತ್ತರಿಸಿ ಬಿದ್ದಿದೆ ಆ ಕೈಯಲ್ಲಿದ್ದ ಕತ್ತಿಯನ್ನೇ ತೆಗೊಂಡು ಭೂರಿಶ್ರವಸ್ಸನ್ನು ಕತ್ತರಿಸಿ ಹಾಕಿದ. ಈ ಭೂರಿಶ್ರವಸ್ಸಿನ ಮರಣ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಎಷ್ಟು ಸಮಂಜಸ! ಕೇವಲ ಕೌರವರ ಕಡೆಯಲ್ಲಿ ಮಾತ್ರ ಕೆಟ್ಟ ರೀತಿಯಲ್ಲಿ ಸತ್ತದ್ದಲ್ಲ, ಪಾಂಡವರ ಕಡೆಯಲ್ಲೂ ಕೂಡ ಆ ಕಡೆಯಿಂದ ಅಲಂಬುಸ ಮೊದಲಾದ ರಕ್ತಸರ ಮೂಲಕ ಯದ್ವಾದತ್ತಾ ಸಂಹನನವನ್ನು ಮಾಡಿದರು. ಹಾಗಾದರೆ ಈ ಧರ್ಮಕ್ಷೇತ್ರದಲ್ಲಿ ಮೇಲ್ನೋಟಕ್ಕೆ ಅಧರ್ಮದ ಹಾಗೆ ಕಂಡ ಅನೇಕ ಯುದ್ಧಗಳು ನಡೆದಿದ್ದಾವೆ. ಆದರೆ ವೇದವ್ಯಾಸರು ಹೇಳ್ತಾರೆ ಮಹಾಭಾರತದಲ್ಲಿ ಈ ಅಧರ್ಮ ಏನಿದೆ ಇದು ಧರ್ಮಕ್ಷೇತ್ರದಲ್ಲಿ ನಡೆದದ್ರಿಂದ ಇದು ಪರಮ ಧರ್ಮವಾಯಿತು. ನಾವು ಸದ್ಯಕ್ಕೆ ಇಷ್ಟು ತಗೊಳ್ಳು, ಅದು ಏಕೆ ಹೇಗೆ ಧರ್ಮ ಅಂತ ಚರ್ಚೆ ಶುರು ಮಾಡಿದರೆ ದೊಡ್ಡ ವಿಷಯ ಇದೆ ಅದರ ಹಿನ್ನೆಲೆಯಲ್ಲಿ. ಆಚಾರ್ಯರು ತಮ್ಮ ಮಹಾಭಾರತದ ವ್ಯಾಖ್ಯಾನದಲ್ಲಿ, ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಇವೆಲ್ಲವೂ ಧರ್ಮ, ಇದರಲ್ಲಿ ಅಧರ್ಮದ ಲೇಷವೂ ಇಲ್ಲ ಅಂತ ತಿಳಿಸಿದ್ದಾರೆ. ಅಂತೂ ಏನೇ ಇದ್ರೂ ಮೇಲ್ನೋಟಕ್ಕೆ ಅಧರ್ಮವೆನಿಸಿದಂತಹ ಆ ಕೆಲಸಗಳು ಪರಮಧರ್ಮವೆನಿಸುವುದಕ್ಕೆ ಕಾರಣವಾದದ್ದು ಈ ಧರ್ಮಕ್ಷೇತ್ರ ಅಂತ ವೇದವ್ಯಾಸರು ಉಲ್ಲೇಖ ಮಾಡ್ತಾರೆ. ಆದ್ರಿಂದ ಅಂತಹ ಧರ್ಮಕ್ಷೇತ್ರದಲ್ಲೇ ಯುದ್ಧಕ್ಕೋಸ್ಕರ ಸೇರಿದವರಲ್ಲಿ ಮಹಾಯುದ್ಧದ ಹುಮ್ಮಸ್ಸಿದ್ದವ ಅಂದರೆ ಅರ್ಜುನ ಮತ್ತು ಭೀಮಸೇನ. ಅದರಲ್ಲಿ ಅರ್ಜುನನಿಗೆ ಯುದ್ಧ ಬೇಡ ಅಂತ ಅನಿಸಿದೆ. ಇಲ್ಲಿ ಬಂದಾಗ ಧೃತರಾಷ್ಟ್ರನ ಮನಸ್ಸಿನ ಹಂಚಿಕೆ ಸತ್ಯವಾದದ್ದು ಅರ್ಜುನನ ವಿಷಯದಲ್ಲಿ. ಅರ್ಜುನ ಎರಡು ಸೇನೆಗಳ ಮಧ್ಯದಲ್ಲಿ ನನ್ನನ್ನು ರಥವನ್ನು ನಿಲ್ಲಿಸು ಅಂತ ಯಾವಾಗ ಕೃಷ್ಣನ ಹತ್ರ ಕೇಳಿಕೊಂಡ, ಕೃಷ್ಣ ರಥವನ್ನು ಸರಿಯಾಗಿ ತಂದು ಆ ಭೀಷ್ಮಾದಿಗಳ ಮುಂಭಾಗದಲ್ಲಿ ನಿಲ್ಲಿಸಿದ. ತಾನು ರಥವನ್ನು ನಿಲ್ಲಿಸಿದ್ದು ಮಾತ್ರ ಅಲ್ಲ, ರಥದ ಎತ್ತರವಾದ ಉಪಸ್ಥ ರಥೋಪಸ್ಥ ಅನ್ನುವ ಭಾಗದಲ್ಲಿ ತನ್ನ ಹೆಜ್ಜೆಯನ್ನಿಟ್ಟು ತಾನು ಪಾದದ ಅಂಗುಷ್ಠವನ್ನು ಮಾತ್ರ ನೆಲಕ್ಕೆ ಊರಿ ಪೂರ್ತಿ ಎತ್ತಿ ತಲೆಯನ್ನೂ ಕೂಡ ಎತ್ತಿ ಆ ಕಡೆ ಒಮ್ಮ ಈ ಕಡೆ ಒಮ್ಮೆ ರಥದ ಧ್ವಜವನ್ನು ಹೀಗೆ ಗಟ್ಟಿಯಾಗಿ ಹಿಡ್ಕೊಂಡು ನೇತಾಡಿಕೊಂಡು ಆ ಕಡೆ ಈ ಕಡೆ ನೋಡಿದೆ. ಇಲ್ಲಿ ಆಟೋ ರಿಕ್ಷಾದಲ್ಲಿ ಎದ್ದಾತ ಧ್ವಜನ ಹಾಕಿದಾಗ ಒಬ್ಬ ನೇತಾಡಿಕೊಂಡು ಹೋಗ್ತಾ ಇರ್ತಾನಲ್ಲೋ, ಹಾಗೆ ಇವ ರಥದ ಮೇಲೆ ತನ್ನ ರಥದ ಕೋಲು ಹಿಡಿದು, ಮೇಲಿನ ಧ್ವಜದ ಕೋಲು ಹಿಡಿದು ಅದಕ್ಕೆ ಜೋತಾಡಿಕೊಂಡು ಆ ಕಡೆ ಈ ಕಡೆ ಕುರು ಸೇನೆಯಲ್ಲಿ ಎಷ್ಟು ಜನ, ಈ ಕಡೆ ಪಾಂಡು ಸೇನೆಯಲ್ಲಿ ಎಷ್ಟು ಜನ ಅಂತ ಎರಡೂ ಸೇನೆಯನ್ನು ಒಂದು ಸಲ ದೃಷ್ಟಿಯಲ್ಲಿ ನೋಡ್ತಾನೆ. ಭೀಷ್ಮರು ಅಲ್ಲಿ ನೋಡ್ತಾನೆ ಇದ್ದಾರೆ ಕೃಷ್ಣ ಏನು ಮಾಡ್ತಾ ಇದ್ದಾನೆ ಅಂತ. ಎರಡನ್ನು ನೋಡಿದ, ನೋಡಿ ಅರ್ಜುನನಿಗೆ ನೋಡು ಎರಡೂ ಸೇನೆಯನ್ನು ಅಂತ. ಸಮವೇತಾನ್ ಪಶ್ಯ ಸಮವೇತಾನ್ ಕುರೂನ್, ಅದೆರಡನ್ನೂ ನೋಡು ಅಂತ ಒಂದು ಆದೇಶ ಮಾಡಿದ. ಹೀಗೆ ಆದೇಶ ಮಾಡುವಾಗ ಅವ ಆ ಕಡೆ ಈ ಕಡೆ ನೋಡಿದ್ದು ಯಾಕೆ? ಅದು ಭಗವದ್ಗೀತೆಯಲ್ಲಿ ಇಲ್ಲ. ನೋಡಿದ್ದು ಯಾಕೆ ಅಂದರೆ ಆಮೇಲೆ ಭೀಷ್ಮ ಶರಶಯ್ಯೆಯಲ್ಲಿರುವಾಗ ಕೃಷ್ಣನನ್ನು ಸ್ತೋತ್ರ ಮಾಡ್ತಾನೆ ಭೀಷ್ಮಸ್ತವರಾಜದಿಂದ. ಆಗ ಭೀಷ್ಮ ಈ ಗುಟ್ಟನ್ನು ಹೇಳ್ತಾನೆ. ಆವಾಗ ಈ ಗುಟ್ಟು ಗೊತ್ತಾದದ್ದು ಒಂದು ಭೀಮಸೇನನಿಗೆ, ಮತ್ತೊಂದು ಭೀಷ್ಮನಿಗೆ ಈ ಗುಟ್ಟು ಗೊತ್ತಾಗಿದೆ ಕೃಷ್ಣ ಏನು ಮಾಡಿದ್ದಾನೆ ಅಂತ. ಭೀಷ್ಮ ಹೇಳ್ತಾನೆ, ನೀನು ಅವತ್ತು ಸೇನೆಯ ಮಧ್ಯದಲ್ಲಿ ಆ ಕಡೆ ಈ ಕಡೆ ನೋಡಿ ನಿನ್ನ ದೃಷ್ಟಿ ಮಾತ್ರದಿಂದ ಈ ಸೈನಿಕ ಏನು ಪರಸೈನಿಕ ಆಯು ರಕ್ಷಣಾ ಹೃತವತಿ, ಕಣ್ಣಿನಿಂದಲೇ ಅವರ ಆಯುಷ್ಯವನ್ನೆಲ್ಲ ನೀನು ಹೀರಿಬಿಟ್ಟಿ, ಆಮೇಲೆ ನಿಮಿತ್ತ ಮಾತ್ರಂ ಭವ ಸವ್ಯ ಸಾಚಿನ್ ಅಂತ ಯುದ್ಧ ಮಾಡಿಸಿ. ಮಯೈ ವೈತೆ ನಿಹತಃ ಪೂರ್ವಮೇವ,
ನನ್ನ ಈ ದೃಷ್ಟಿಯಿಂದಲೇ ಇವರೆಲ್ಲ ಸತ್ತಿದ್ದಾರಪ್ಪ, ನೀನು ಸುಮ್ಮನೆ ನಿಮಿತ್ತ ಯುದ್ಧ ಮಾಡು, ನೀನು ಯುದ್ಧ ಮಾಡದೆ ಹೋದ್ರೆ ಅವರು ನಾಳೆ ಸಾಯುವವರೇ ಅಂತ ಹೇಳಿ ಅರ್ಜುನನ ಹತ್ರ ನೀನು ಯುದ್ಧ ಮಾಡಿಸಿದಿ ಅಂತ. ಆಮೇಲೆ ಭೀಷ್ಮ ಈ ಗುಟ್ಟನ್ನು ರಟ್ಟು ಮಾಡ್ತಾನೆ. ಅಂತೂ ಕುರುಕ್ಷೇತ್ರದ ಯುದ್ಧಕ್ಕೆ ಮೂಲ ಕಾರಣ, ಯುದ್ಧದಲ್ಲಿ ಇಷ್ಟೇ ಜನ ಸಾಯಬೇಕು, ಇಷ್ಟು ಜನ ಸಾಯಬಾರದು ಅನ್ನೋ ವ್ಯವಸ್ಥೆ, ಇದಕ್ಕೆಲ್ಲ ಮೂಲ ಕೃಷ್ಣ ಅನ್ನೋದು ನಮಗೆ ಅರ್ಥ ಆಗ್ತದೆ. ಅಂತಹ ಕೃಷ್ಣ ಹೇಗೆ ಮೂಲ ಕಾರಣನಾದ? ಹೇಗೆ ಅಂದರೆ, ಈ ಅರ್ಜುನ ಯುದ್ಧ ಮಾಡೋಲ್ಲ ಅಂತ ಬಿದ್ದ, ನಾನು ಯುದ್ಧ ಮಾಡೋಲ್ಲ ಅಂತ ಕೂತ. ಕೂತಾಗ ಕೃಷ್ಣ ಸರಿ ಹಾಗಾದ್ರೆ ಅಂತ ಗಾಡಿಯನ್ನು ಓಡಿಸಿಕೊಂಡು ಮತ್ತೆ ಇದೇ ಪಂಜಾಬಿ ಧರ್ಮಶಾಲೆಗೆ ಬಂದು ಬಿಟ್ಟಿದ್ದಿದ್ರೆ ಆಮೇಲೆ ಯುದ್ಧವೂ ಇಲ್ಲ ಏನೂ ಇಲ್ಲ. ಯಾಕೆ ಅರ್ಜುನ ಬಂದ ಅಂತೇಳಿ ಆಮೇಲೆ ಉಳಿದವರು ಬರುವುದು, ಆ ಕಡೆಯಿಂದ ಅವರು ಹೊರಡುದು, ಕರ್ಣನು ಆ ಕಡೆ ಹೋಗಿ ಯುದ್ಧ ಎಲ್ಲ ಒಟ್ಟು. ಅರ್ಜುನ ಈ ಕಡೆ ಬಂದ ಅಂದ್ರೆ ಯುದ್ಧ ನಿಂತು ಹೋಗುವ ಪ್ರಸಂಗ ಇತ್ತು. ಯುದ್ಧದಲ್ಲಿ ಮೂಲ ಭೀಮ ಹೇಗೆ ಮೂಲವೋ, ಜೊತೆಗೆ ಅರ್ಜುನ ಅಷ್ಟೇ ಮೂಲ. ಅದಕ್ಕೆ ಇಲ್ಲಿ ಅರ್ಜುನ ಚೌಕ ಅಂತಿದೆ, ಭೀಮ ಚೌಕ ಅಂತ ಇಲ್ಲ. ಅರ್ಜುನ ಆ ಕುರುಕ್ಷೇತ್ರ ಯುದ್ಧದಲ್ಲಿ ಭೀಮನಿಗಿಂತ ಒಂದು ಹಂತ ಮೇಲೆ ಆಗಿದ್ದ. ಅನೇಕರನ್ನು ಸಾಯಿಸಿದ್ದು ಭೀಮ, ಪ್ರಧಾನಾಂಗಂ ಹಿ ಮಾರುತಿ ಹಿ ಅಂತ ಭೀಮನೇ ದೊಡ್ಡ ಕೆಲಸ ಮಾಡಿದ್ದು. ಆದರೆ ಅರ್ಜುನ ಮಹಾಭಾರತ ನೋಡಿದರೆ ಒಂದು ಹಂತ ಮೇಲೆ. ಕಾರಣ ಏನು ಅಂದರೆ, ಅರ್ಜುನನಲ್ಲಿ ವಾಯುವಾವೇಶ ಒಂದು, ಸಾಕ್ಷಾತ್ ಭಗವಂತನ ಆವೇಶವುಳ್ಳ ಶೇಷಾವೇಶ, ಅದಕ್ಕೆ ನರಾವೇಶ ಅಂತ ಹೆಸರು. ಈ ನರಾವೇಶ ಮತ್ತೊಂದು, ಜೊತೆಗೆ ಅವನ ರಥದಲ್ಲಿರತಕ್ಕಂತಹ ಆಂಜನೇಯ ದೇವ, ಜೊತೆಗೆ ರಥದಲ್ಲಿ ಸನ್ನಿಹಿತವಾದ ಅಗ್ನಿಶಕ್ತಿ, ಕೈಯಲ್ಲಿರತಕ್ಕಂತಹ ಗಾಂಡಿವ ಧನುಸ್ಸು, ಈ ಗಾಂಡಿವ ಮೇಲೆ ಇರುವ ಕಪಿಧ್ವಜ, ಆಮೇಲೆ ಅಗ್ನಿದತ್ತವಾದಂತಹ ರಥ, ಸ್ವತಃ ಭಗವಂತನ ಆವೇಶವನ್ನು ಪಡೆದದ್ದು, ನರಾವೇಶ ಉಳ್ಳದ್ದು. ಇಷ್ಟು ಕಾರಣದಿಂದ ಭೀಮನಿಗಿಂತಲೂ ಒಂದು ಹಂತ ಮೇಲೂ ಅನಿಸುವ ರೀತಿಯಲ್ಲಿ ಆ ಕುರುಕ್ಷೇತ್ರದಲ್ಲಿ ಹೊಳಿತಾ ಇದ್ದವ ಅರ್ಜುನ. ಅಂತಹ ಅರ್ಜುನನೇ ಯುದ್ಧ ಬೇಡ ಅಂತ ಕೂತಿದ್ರೆ ಮುಂದಕ್ಕೆ ಕುರುಕ್ಷೇತ್ರದ ಯುದ್ಧ ಇಲ್ಲ ಅನ್ನುವ ಪ್ರಸಂಗ ಆಗಿಬಿಡ್ತಿತ್ತು. ಆ ಸ್ಥಿತಿಯಲ್ಲಿ ಅರ್ಜುನನನ್ನು ಯುದ್ಧ ಮಾಡು ಅಂತ ಎಬ್ಬಿಸುವುದಕ್ಕೋಸ್ಕರ ದೊಡ್ಡ ಮನಃಶಾಸ್ತ್ರೀಯವಾದಂತಹ ಅದ್ಭುತ ಉಪದೇಶವನ್ನು ಭಗವಂತ ಕೃಷ್ಣ ತಾನು ಸಾರಥಿಯಾಗಿ ನಿಂತು ಕೊಟ್ಟ. ಆ ಉಪದೇಶ ಕೇವಲ ಅರ್ಜುನನಿಗಲ್ಲ, ನಮಗೆಲ್ಲರಿಗೂ ಕೂಡ. ಅಂದ ಉಪದೇಶ ಅನ್ನೋದು ಅರ್ಜುನನು ನಿಮಿತ್ತ, ನಾವೆಲ್ಲ ಅದನ್ನು ಕುಡಿಯುವ. ಒಂದು ಹಾಲು ಕರಿಬೇಕಾದ್ರೆ ಹಸುವನ್ನು ಹಾಲು ಕರಿಬೇಕು, ಒಂದು ಕರು ಬೇಕು. ಕರು ಇಲ್ಲದೆ ಹೋದರೆ ಆ ಹಸು ಹಾಲು ಇಳಿಸುವುದಿಲ್ಲ, ಅಷ್ಟಕ್ಕೋಸ್ಕರ ಕರು ಬೇಕು. ಕರುವನ್ನು ಒಂದು ಸಲ ಕೆಚ್ಚಲ ಹತ್ರ ತಗೊಂಡು ಹೋಗುದು, ಕೆಚ್ಚಲಿಗೆ ಬಾಯಿ ಹಾಕಿದ ಕೂಡಲೇ ಅದು ಗೋಮೂತ್ರ ಸುರಿಸುತ್ತೆ, ಹಾಲು ಸುರಿಸುತ್ತೆ. ಗೋಮೂತ್ರ ಸುರಿಸಿದಾಗ ಹಾಲು ಸುರಿಯಿತು ಒಂದು ಗೊತ್ತಾಯ್ತಲ್ವ, ಆಮೇಲೆ ಕರುವನ್ನು ಎಳೆದು ಅದರ ಮುಖದ ಹತ್ರ ಕಟ್ಟುವುದು, ಇವನು ಹಾಲು ಕರೆಯುವುದು. ಹಾಲು ಕರೆದ ಮೇಲೆ ಅದನ್ನು ಕುಡಿಯುವುದು ಯಾರು? ಲೋಕದ ಜನ ಹಾಲು ಕುಡಿಯುವುದು. ಹಾಗೆ ಇಲ್ಲಿ ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲ ನಂದನ, ಇಲ್ಲಿ ಹಾಲು ಕರೆಯುವುದಕ್ಕೆ ಹಸು ಯಾವುದು ಅಂದರೆ ಸರ್ವ ಉಪನಿಷತ್ತುಗಳೇ ಹಸುಗಳು. ಆ ಹಸುವಿನಿಂದ ಹಾಲು ಕರೆಯುವುದಕ್ಕೆ ಒಂದು ನಿಮಿತ್ತ ಮಾತ್ರ, ಒಂದು ಕರು ಬೇಕಲ್ವ, ಪಾರ್ಥೋ ವತ್ಸಹ, ಈ ಅರ್ಜುನ ಒಂದು ಕರು ಮಾತ್ರ. ಆ ಕರುವನ್ನು ಮುಂದಿಟ್ಟುಕೊಂಡು ಹಾಲು ಕರೆದದ್ದಾಯಿತು. ಹಾಲು ಕರೆಯುವುದಕ್ಕೆ ಕುಶಲನಾದ ವ್ಯಕ್ತಿ ಬೇಕು. ಯಾವ ಹಸುವಿನ ಕೆತ್ತಲಿನಿಂದ ಬೆರಳಿನಲ್ಲೇ ಹಾಲು ಕರಿಬೇಕು, ಯಾವುದನ್ನು ಹಿಂಡಿ ಹಿಂಡಿ ಹಾಲು ಕರಿಬೇಕು ಅನ್ನೋದನ್ನು ತಿಳಿದಿರತಕ್ಕಂತಹ ಒಬ್ಬ ಉಚಿತನಾದ ಗೋಪಾಲಕ ಬೇಕು. ಇಲ್ಲಿ ಗೋಪಾಲಕ ಯಾರು? ನಮ್ಮ ಗೋಪಾಲಕೃಷ್ಣನೇ ಗೋಪಾಲಕ. ಆ ಗೋಪಾಲಕ ಕೃಷ್ಣ ಹಾಲು ಕರೆಯುವವ. ಹಾಲು ಕರೆದದ್ದು ಉಪನಿಷತ್ತು ಅಂತಕ್ಕಂತಹ ಹಸುವಿನಿಂದ, ಪಾರ್ಥ ಕೇವಲ ನಿಮಿತ್ತವಾಗಿರತಕ್ಕಂತಹ ಕರು. ಆಮೇಲೆ ಆ ಹಾಲನ್ನೆಲ್ಲ ಊರಿನವರು ಕುಡಿತಾರಲ್ಲೋ, ಕುಡಿಯುವವರು ಯಾರು? ಸುಧೀರ್ ಭೋಕ್ತ, ಪಾರ್ಥೋ ವತ್ಸಃ ಸುಧೀರ್ ಭೋಕ್ತ ದುಗ್ಧಂ ಗೋಪ ಗೀತಾಮೃತಂ ಮಹತ್. ಈ ಗೀತಾಮೃತ ಅನ್ನುವುದು ಕರೆಯಲ್ಪಟ್ಟಿತು. ಹೀಗೆ ಗೀತೆಯನ್ನು ಅಮೃತ ಅಂತ ಕರೆದಿದ್ದಾರೆ. ಆ ಅಮೃತವನ್ನು ಕುಡಿಯುವವರು ಸುಧೀಹಿ, ಜ್ಞಾನಿಗಳೆಲ್ಲ ಅದನ್ನು ಕುಡಿಯತಕ್ಕಂಥವರು. ಹಾಲು ಅಂತ ಹೇಳಿದರೆ ಅದರಲ್ಲಿ ಎಲ್ಲ ಥರದ ಪೌಷ್ಟಿಕಾಂಶಗಳು ಉಂಟು, ಎಲ್ಲ ಥರದ ಜೀವಸತ್ವಗಳು, ವಿಟಮಿನ್ಗಳನ್ನು ತುಂಬಿಸಿಕೊಂಡಿರತಕ್ಕಂಥದ್ದು ಹಾಲು. ಮನುಷ್ಯ ಕೇವಲ ಅನ್ನವನ್ನು ತಿಂದು 6 ತಿಂಗಳು ಬದುಕಿದರೆ ಕಷ್ಟ. ಯಾಕೆಂದರೆ ಕೇವಲ ಅನ್ನದಲ್ಲಿ ಎಲ್ಲ ಪೌಷ್ಟಿಕಾಂಶಗಳು ಸಿಗುವುದಿಲ್ಲ, ಅಲ್ಲಿ ಕೆಲವು ಅಂಶಗಳು ಸಿಗ್ತವೆ. ಎಲುಬಿಗೆ ಬೇಕಾದಂತಹ ಒಂದಿಷ್ಟು ಕಬ್ಬಿಣದ ಅಂಶಗಳು ಸಿಗಬಹುದು, ರಕ್ತಕ್ಕೆ ಬೇಕಾಗಿರತಕ್ಕಂತಹ ಸಕ್ಕರೆಯ ಅಂಶಗಳು ಸಿಗಬಹುದು. ಅದನ್ನು ಬಿಟ್ಟು ಉಳಿದಂತಹ ಸತ್ವಗಳು, ಜೀವಸತ್ವಗಳು, ಅದು ಕೇವಲ ಅನ್ನದಲ್ಲಿ ಸಿಗುವುದಿಲ್ಲ. ಅದಕ್ಕೆ ಮತ್ತೆ ಒಗ್ಗರಣೆಗಳು, ಇನ್ನೊಂದು ಮತ್ತೊಂದು ಖಾರ ಉಪ್ಪು ಎಲ್ಲ ಸೇರಿಸಿದ್ರೇನೆ ಶರೀರಕ್ಕೆ ಬೇಕಾದ ಪೌಷ್ಟಿಕಾಂಶ ಅಲ್ಲಿ ಸಿಗುವುದು. ಆದರೆ ಹಾಲು ಹಾಗಲ್ಲ. ಹಾಲಿನಲ್ಲಿ ಮನುಷ್ಯನ ಶರೀರಕ್ಕೆ ಯಾವ ಯಾವ ಪೌಷ್ಟಿಕಾಂಶಗಳು ಬೇಕು ಅವೆಲ್ಲ ಅಂಶಗಳು ತುಂಬಿದ್ದಾರೆ. ಆದ್ದರಿಂದ ಭಗವದ್ಗೀತೆಯು ಒಂದು ಹಾಲು ಅಂತ ಹೇಳಿದ್ದಾರಲ್ಲ, ಆ ಗೀತಾಮೃತ ಪಂಚಾಮೃತಗಳಲ್ಲಿ ಮೊದಲ ಅಮೃತಕ್ಕೆ ಹಾಲು ಅಂತ ಹೆಸರು.
ಕ್ಷೀರ ದಧಿ ಅಂತ ಪಂಚಾಮೃತಗಳ ಮೊದಲ ಅಮೃತವೇ ಹಾಲು. ಈ ಗೀತೆ ಎಂಬುದು ಒಂದು ಅಮೃತ, ಒಂದು ಹಾಲು ಅಂತ ನಿರೂಪಿಸುವುದರ ಮೂಲಕ ಇದು ನಮ್ಮ ಜೀವನಕ್ಕೆ ಬೇಕಾದ ಎಲ್ಲ ಪೌಷ್ಟಿಕಾಂಶಗಳನ್ನು ತುಂಬಿಸಿಕೊಂಡಿರತಕ್ಕಂತಹ ಉಪದೇಶ. ಮನುಷ್ಯನ ಜೀವನದಲ್ಲಿ ಪಾರತ್ವಿಕ ಮತ್ತು ಐಹಿಕ ಅನ್ನುವುದು ಎರಡು ಬಹಳ ಮುಖ್ಯವಾದದ್ದು. ಈ ಲೋಕದಲ್ಲಿ ಬದುಕುವಾಗ ಸರಿಯಾಗಿ ಬದುಕಬೇಕು, ಆ ಬದುಕು ಪರಲೋಕಕ್ಕೆ ಬಾಧಕವಾಗಬಾರದು, ಪರಲೋಕದಲ್ಲಿ ಶ್ರೇಯಸ್ಸಿಗೆ ಸಾಧನವಾಗುವ ಹಾಗೆ ಈ ಲೋಕದಲ್ಲಿ ಬದುಕಬೇಕು. ಪರಲೋಕ ಅಂತ ಹೇಳಿ ಈ ಲೋಕವನ್ನೆಲ್ಲ ಬಿಟ್ಟು ಯದ್ವಾದದ್ದ ಬದುಕಿದ್ರೂ ಆ ಮನುಷ್ಯ ಲೋಕದಲ್ಲಿ ಐಹಿಕ ಕೀರ್ತಿಗೆ ಭಾಜನನಾಗುವುದಿಲ್ಲ. ಐಹಿಕ ಲೋಕ ಅಂತ ಎಲ್ಲ ಚೆನ್ನಾಗಿ ತಿಂದು ಉಂಡು ಚೆನ್ನಾಗಿದ್ರೂ ಕೂಡ ಪರಲೋಕದಲ್ಲಿ ಅವನಿಗೆ ಶ್ರೇಯಸ್ಸಿಲ್ಲ. ಆದ್ರಿಂದ ಅವ ಐಹಿಕ ಪಾರತ್ರಿಕ ಶ್ರೇಯಸ್ಸಿಗೋಸ್ಕರ ಮನುಷ್ಯನ ಬದುಕು ಇರಬೇಕು. ಆ ಎರಡನ್ನೂ ನಿರೂಪಿಸತಕ್ಕಂತಹ ವಿಶಿಷ್ಟವಾದ ಉಪದೇಶ ಶ್ರೀಮದ್ ಭಗವದ್ಗೀತೆ. ಇಲ್ಲಿ ಹೇಗೆ ಬದುಕಬೇಕು, ತಿನ್ನುವುದು ಹೇಗೆ, ಉಣ್ಣುವುದು ಹೇಗೆ, ಯೋಗ ಹೇಗಿರಬೇಕು, ಜಪಾನುಷ್ಠಾನ ಹೇಗಿರಬೇಕು, ಬೆಳಗ್ಗೆ ಎಷ್ಟು ಹೊತ್ತಿಗೆ ಏಳಬೇಕು, ಎಷ್ಟು ನಿದ್ದೆ ಬೇಕು, ಎಷ್ಟು ಎಚ್ಚರ ಬೇಕು, ಯುಕ್ತಾಹಾರ ವಿಹಾರಸ್ಯ ಯುಕ್ತ ಜ್ಯೇಷ್ಠಸ್ಯ ಕರ್ಮಸು, ಕೃಷ್ಣ ಎಲ್ಲವನ್ನೂ ಉಪದೇಶಿಸಿದ್ದಾನೆ, ಜೀವನ ಧರ್ಮವನ್ನು ಉಪದೇಶಿಸಿದ್ದಾನೆ. ಮತ್ತೊಬ್ಬನ ಜೊತೆಗೆ ನಮ್ಮ ಸಂಬಂಧ ಹೇಗಿರಬೇಕು, ಗುರುಗಳ ಜೊತೆಗೆ ಹೇಗಿರಬೇಕು, ಗೆಳೆಯನ ಜೊತೆಗೆ ಹೇಗಿರಬೇಕು, ಮಕ್ಕಳ ಜೊತೆಗೆ ವ್ಯವಹಾರ ಹೇಗಿರಬೇಕು, ನಾವು ಇನ್ನೊಬ್ಬರಿಗೆ ಆದರ್ಶವಾಗಿ ಬದುಕುವ ಕ್ರಮ ಹೇಗೆ, ಇದನ್ನು ಕೃಷ್ಣ ಉಪದೇಶಿಸಿದ್ದಾನೆ. ಇದರ ಜೊತೆ ಜೊತೆಗೆ ಅಧ್ಯಾತ್ಮದಲ್ಲಿ ಆತ್ಮಶ್ರೇಯಸ್ಸಿನ ಸಾಧನೆಗೋಸ್ಕರ ಭಗವಂತನನ್ನು ಹೇಗೆ ಧ್ಯಾನ ಮಾಡಬೇಕು, ಭಗವಂತನಿಗೆ ಹತ್ತಿರವಾಗುವುದಕ್ಕೋಸ್ಕರ ನಾವು ಲೋಕದಲ್ಲಿ ಇದ್ದೂ ಇರದೇ ಇರುವ ರೀತಿಯಲ್ಲಿ ಬದುಕುವ ಕ್ರಮ ಹೇಗೆ, ಸ್ಥಿತಪ್ರಜ್ಞನಾಗಿ ಬದುಕುವ ಕ್ರಮ ಹೇಗೆ, ಈ ಲೋಕದಲ್ಲಿ ಬದುಕಿಕೊಂಡೇ ಮನುಷ್ಯ ಅಂಟದೇ ಬದುಕುವುದು, ಇರಬೇಕು ಇಲ್ಲದಿರಬೇಕು ಅನ್ನುವ ರೀತಿಯ ಬದುಕಿನಲ್ಲಿ ನಿಷ್ಕಾಮ ಕರ್ಮವನ್ನು ನಡೆಸಿಕೊಂಡು ಬದುಕುವ ವಿಧಾನ ಹೇಗೆ, ಹೀಗೆ ಕರ್ಮಯೋಗ, ಸಾಂಖ್ಯಯೋಗ, ಸನ್ಯಾಸಯೋಗ ಇತ್ಯಾದಿ ಅನೇಕ ಮಾರ್ಗಗಳ ಮೂಲಕ ನಮ್ಮ ಐಹಿಕ ಪಾರತ್ರಿಕ ಬದುಕಿನ ಸೂಕ್ಷ್ಮವಾದ ಎಲೆಗಳನ್ನು ಸೆಳೆಗಳನ್ನು ನಿರೂಪಿಸತಕ್ಕಂತಹ ಉಪದೇಶ ಭಗವಂತ ಶ್ರೀಕೃಷ್ಣನಿಂದ ನಡೆದಿದೆ. ಆ ಉಪದೇಶದ ಭಾಗವನ್ನು ನಾವು ಇವತ್ತು ಅನುಸಂಧಾನ ಮಾಡುವ ಇನ್ನೊಂದು 5 ನಿಮಿಷ ಇದಕ್ಕೆ ಪೀಠಿಕೆ ಕೊಟ್ಟು ನಾನು ಪ್ರಾರಂಭದ ಶ್ಲೋಕದಿಂದ ಶುರು ಮಾಡ್ತೇನೆ. ನಮ್ಮಲ್ಲಿ ಉಪನ್ಯಾಸ ಮಾಡುವುದಕ್ಕೆ ವಿಷಯಗಳು ಅನೇಕ ಇದ್ದಾವೆ. ಅದರಲ್ಲಿ ಮೊದಲು ನೆನಪಾಗುವುದು ಭಾಗವತ ಉಪನ್ಯಾಸ ಮಾಡ್ರಿ ಅಂತ ಮೊದಲು, ಆಮೇಲೆ ಒಂದು ರಾಮಾಯಣ ಹೇಳಿದರೆ ಚೆನ್ನಾಗಿರುತ್ತದೆ ಅಂತ ನಂತರ, ಆಮೇಲೆ ಮಹಾಭಾರತದಲ್ಲಿ ಯಾವುದಾದ್ರೂ ಒಂದು ವಿಷಯ ತಗೊಂಡು ಸಭಾಪರ್ವ ಹೇಳ್ರಿ ಇಲ್ಲ ವಿರಾಟ ಪರ್ವ ಹೇಳ್ರಿ, ಅದಲ್ಲದೆ ಹೋದರೆ ಅಲ್ಲಿ ಉಪಾಖ್ಯಾನಗಳು ಯಾವುದಾದ್ರೂ ತಗೊಳ್ಳಿ, ಅಲ್ಲಿ ಸನಕಾದಿಗಳು ಹೇಳಿದ ಸನತ್ಸು ಜಾತಿಯ ಇದೆ ಅಲ್ವಾ, ಸನತ್ಸು ಜಾತಿಯ ಉಪನ್ಯಾಸ ಮಾಡ್ರಿ, ಹೀಗೆ ಮಹಾಭಾರತಕ್ಕೆ ನಾವು ಇಳಿತೇವೆ. ಆ ಮಹಾಭಾರತದ ಭಗವದ್ಗೀತೆಗೆ ನಂತರ ಕೆಲವರ ತಲೆ ಓಡ್ತದೆ, ಅದು ಒಂದು ಉಪನ್ಯಾಸ ಮಾಡಬಹುದು ಅಂತ. ಭಗವದ್ಗೀತೆಯು ಕೂಡ ಒಂದು ಉಪನ್ಯಾಸದ ವಿಷಯವಾಗುತ್ತೆ. ಆದರೆ ಇಷ್ಟೆಲ್ಲ ಶಾಸ್ತ್ರ ಇವುಗಳಲ್ಲಿ ಸಾರ ಯಾವುದು ಅಂತ ನಾವು ಯೋಚಿಸಿದರೆ, ವೇದವ್ಯಾಸರು 2 ಪುರಾಣಗಳಲ್ಲಿ ಹೇಳಿದ್ದಾರೆ ಏನಂದರೆ, ಶಾಸ್ತ್ರೇಷು ಭಾರತಂ ಸಾರ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣ ಗೀತಾಚ ತಜ್ಞಾನಾತ್ ಮುಚ್ಯತೇಂಜಸ. ಇದು ಮಹಾಕೌರ್ಮೆ ಅಂತ ಆಚಾರ್ಯರು ಉಲ್ಲೇಖ ಮಾಡಿದ್ದಾರೆ. ಇದನ್ನು ಮಹಾಕೂರ್ಮ ಪುರಾಣದಲ್ಲಿ ಬಂದಂತಹ ಶ್ಲೋಕ ಇದು. ಏನಂದರೆ ಶಾಸ್ತ್ರಗಳು ಅನಂತ ಇದ್ದಾವೆ, ಅದು ಇಷ್ಟು ಅಂತಿಲ್ಲ, ಅನಂತ ಶಾಸ್ತ್ರ. ನಾವು ಅದನ್ನೆಲ್ಲ ಓದಿ ಮುಗಿಸಬೇಕು ಅಂತ ಹೇಳಿದರೆ ಈ ಆಯುಷ್ಯದಲ್ಲಿ ಮುಗಿಸಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಎಲ್ಲ ಶಾಸ್ತ್ರಗಳನ್ನು ಓದಿ ಮುಗಿಸುವುದಕ್ಕೆ ನಮಗೆ ಸಾಧ್ಯವಿಲ್ಲವಾಗ್ತದೆ, ಆವಾಗ ಶಾಸ್ತ್ರದ ಸಾರ ಎಸೆನ್ಸ್ ಅದನ್ನು ಸ್ವೀಕಾರ ಮಾಡುವುದಕ್ಕೆ ಪ್ರಯತ್ನಿಸಬೇಕು. ಅದಕ್ಕೋಸ್ಕರ ಭಾರತಂ ಸರ್ವಶಾಸ್ತ್ರೇಷು ವರಂ ತಥ, ಸಕಲ ಶಾಸ್ತ್ರದ ಸಾರ ಅಂದರೆ ಶ್ರೀಮನ್ ಮಹಾಭಾರತ. ಸರಿ, ಹಾಗಾದರೆ ಮಹಾಭಾರತ ಓದಿದರೆ ಎಲ್ಲ ಶಾಸ್ತ್ರದ ವಿಷಯ ಸಿಗ್ತದೆ, ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ಭರತರಿಷಭ ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ತತ್ ಖಚಿತ ಅಂತ ಮಹಾಭಾರತಕ್ಕೊಂದು ಪ್ರಶಸ್ತಿ ಇದೆ, ಇಲ್ಲಿ ಇಲ್ಲದೇ ಇದ್ದ ವಿಷಯ ಇಲ್ಲ ಅಂತ. ಅಂತಹ ಮಹಾಭಾರತವನ್ನಾದರೂ ಒಂದು ಓದಿ ಮುಗಿಸಿದರೆ ಜೀವನದಲ್ಲಿ ದೊಡ್ಡ ಸಾಧನೆ ಆಗ್ತದೆ ಅಷ್ಟಾದರೂ ಮಾಡೋಣ ಅಂತ ಹೇಳಿದರೆ, ಆದರೆ ಭಾರತ 1,00,000 ಶ್ಲೋಕ ಇದೆ ಅದರಲ್ಲಿ, 1,00,000 ಶ್ಲೋಕ. ಅದರಲ್ಲಿ ಯಾವುದೋ ಒಂದೊಂದು ಶ್ಲೋಕದಲ್ಲಿ ನಾವು ಹಿಡ್ಕೊಂಡು ಕೂತೀವಿ ಅಂದರೆ ಮುಂದಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ. ಕಾರಣ ಏನು ಅಂದರೆ ಆ ಶ್ಲೋಕ ಕೂಟ ಶ್ಲೋಕ ಆಗಿರ್ತದೆ, ಒಗಟಿನ ಸ್ವರೂಪದ ಶ್ಲೋಕ, ಅರ್ಥವೇ ಆಗುವುದಿಲ್ಲ. ಅಷ್ಟೌ ಶ್ಲೋಕ ಸಹಸ್ರಾಣಿ ಅಷ್ಟೌ ಶ್ಲೋಕ ಶತಾನಿ ಚ ಅಹಂ ವೇದ್ಮಿ ಶುಕೋ ವೇತ್ತಿ ಸಂಜಯೋ ವೇತ್ತಿ ವಾ ನವ ಅಂತ ವೇದವ್ಯಾಸರು ಹೇಳ್ತಾರೆ. ಇಲ್ಲಿ 8,800 ಶ್ಲೋಕಗಳಿದ್ದಾವೆ, ಅದು ನನಗೆ ಅರ್ಥ ಆಗಿದೆ. ಅಹಂ ವೇದ್ಮಿ ಶುಕೋ ವೇತ್ತಿ, ಶುಕನಿಗೆ ನಾನು ಪಾಠ ಹೇಳಿ ಅರ್ಥ ಮಾಡಿಸಿದ್ದೇನೆ.
ಇನ್ನು ಸಂಜಯನಿಗೆ ಅರ್ಥ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ಅಂತ ಹೇಳ್ತಾರೆ ವೇದವ್ಯಾಸ. ಸಂಜಯ ಅಂದರೆ ದೊಡ್ಡ ಜ್ಞಾನಿ, ಧೃತರಾಷ್ಟ್ರನಿಗೆ ಮಂತ್ರಿ ಸ್ಥಾನದಲ್ಲಿದ್ದು ಕೆಲಸ ಮಾಡಿದವ ಅಂತಹ ಸಂಜಯೋ ವೇತಿವಾ ನವ ಅಂತ ವೇದವ್ಯಾಸರು ಹೇಳ್ತಾರೆ. ಅಂದರೆ ಇದು ಕೂಟ ಶ್ಲೋಕಗಳು, ಮಹಾಭಾರತದಲ್ಲಿ ಜರ್ಕ್ ಕೊಡುವಂಥದ್ದು. ಒಂದು ಕಥೆಯ ಪ್ರಕಾರ ವಿನಾಯಕ ಗಣಪತಿ ಡೆಸ್ಕ್ ಇಲ್ಲದೆ ಬರಿತಾ ಇದ್ದಂತೆ ಮಹಾಭಾರತವನ್ನು. ಡೆಸ್ಕ್ ಇಲ್ಲದೆ ಅಂದರೆ ಹೊಟ್ಟೆ ಮೇಲೆಯೇ ಪಾತ್ರೆ ಇಟ್ಟುಕೊಂಡು ಬರಿತಾ ಇದ್ದ, ಪತ್ರೆ ಇಟ್ಟುಕೊಂಡು ಬರಿತಿದ್ದ ಅಂತ ಅರ್ಥ. ಆ ರೀತಿ ಗಣಪತಿ ಮಹಾಭಾರತವನ್ನು ಬರಿತಾ ಇರಬೇಕಾದರೆ ವಿರಾಮ ಕೊಡಬಾರದು, ವಿರಾಮ ಕೊಟ್ಟರೆ ಗಣಪತಿ ಎದ್ದು ಹೊರಡುವ ಸಂಭವ ಇದೆ ಅಂತ ಹೇಳಿ ಅದನ್ನು ಅರ್ಥ ಮಾಡಿಕೊಂಡು ಬರೆಯುವಾಗ ಅರ್ಥ ಮಾಡಲಿಕ್ಕೆ ಸಮಸ್ಯೆ ಜಟಿಲ ಶ್ಲೋಕಗಳನ್ನು ಇವರು ನಿರ್ಮಾಣ ಮಾಡಿ ಮಧ್ಯ ಮಧ್ಯದಲ್ಲಿ ಹಾಕಿದ್ರು. ಅಂಥದ್ದೇ ಕೂಟ ಶ್ಲೋಕಗಳು ಅಂತ ಮಹಾಭಾರತದ ಔತ್ತರೇಯ ಪಾಠದಲ್ಲಿ ಈ ಕಥೆ ಇದೆ. ಅಂತೂ ಮಹಾಭಾರತದಲ್ಲಿ ಅಂತಹ ಒಗಟಿನ ಸ್ವರೂಪದ ಮುಂಡಿಗೆಗಳ ಆಗಿರುವ ಶ್ಲೋಕಗಳು ಬಹಳಷ್ಟಿದ್ದಾವೆ ಅನ್ನೋದು ಸ್ಪಷ್ಟ. ಅಂತಹ ಮಹಾಭಾರತವನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳಿದ್ರೆ ಕಷ್ಟ ಆಗೋದಿಲ್ವ ನಮಗೆ ಕಲಿಯುಗದ ಮನುಷ್ಯರಿಗೆ? ಅದಕ್ಕೋಸ್ಕರ ವೇದವ್ಯಾಸರು ಹೇಳಿದರು ಆ ಮಹಾಭಾರತದಲ್ಲೂ ಸಾರ ಭಾಗ ಇದೆಯಪ್ಪ, ಅದನ್ನಾದರೂ ಅಧ್ಯಯನ ಮಾಡ್ರಿ. ಮಹಾಭಾರತದ ಸಾರ ಯಾವುದು? ಎರಡು, ಒಂದು ವಿಷ್ಣು ಸಹಸ್ರನಾಮ, ಮತ್ತೊಂದು ಭಗವದ್ಗೀತೆ. ಶಾಸ್ತ್ರೇಷು ಭಾರತಂ ಸಾರಃ ತತ್ರ ನಾಮ ಸಹಸ್ರಕಂ ವೈಷ್ಣವಂ, ಅಷ್ಟೇ ಅಲ್ಲ ಕೃಷ್ಣ ಗೀತಾಚ ಈ ಭಗವದ್ಗೀತೆ. ತಜ್ಞಾನಾತ್ ಮುಚ್ಚತೆ ಅಂಜಸ, ಇವೆರಡನ್ನೂ ಸರಿಯಾಗಿ ತಿಳ್ಕೊಂಡಿಯೋ ನೀನು ಈ ಸಂಸಾರದಿಂದ ಬಹಳ ಸುಲಭವಾಗಿ ಮುಕ್ತನಾಗುವುದಕ್ಕೆ ಸಾಧ್ಯವಾಗ್ತದೆ. ಹಾಗಾದರೆ ಎರಡನ್ನು ತಿಳ್ಕೊಳ್ಬೇಕು, ವಿಷ್ಣು ಸಹಸ್ರನಾಮ, ಭಗವದ್ಗೀತೆ. ಇದು ಭಾರತಂ ಸಾರ. ಇನ್ನೊಂದು ಮಾತನ್ನು ವರಾಹ ಪುರಾಣದಿಂದ ಆಚಾರ್ಯರು ಉಲ್ಲೇಖ ಮಾಡಿದ್ದಾರೆ. ವೇದವ್ಯಾಸರು ವರಾಹ ಪುರಾಣದಲ್ಲಿ ಹೇಳಿದ ಮಾತದು, ಶಾಸ್ತ್ರೇಷು ಭಾರತಂ ಸಾರಃ ಅಂತ ಈಗ ನಾವು ಹೇಳಿದ್ದೀವಿ. ಇಲ್ಲಿ ಭಾರತಂ ಸರ್ವಶಾಸ್ತ್ರೇಷು ಭಾರತೇ ಗೀತಿ ಕಾಬರ ವಿಷ್ಣು ಸಹಸ್ರನಾಮಾಪಿ ಜ್ಞೇಯಂ ಪಾಠ್ಯಂಚ ತದ್ವಯಂ. ಇದರಲ್ಲಿ ಎರಡು ಮಾತು ಬಂದಿದೆ. ಮನುಷ್ಯ ಎರಡನ್ನು ಅರ್ಥಸಹಿತ ತಿಳ್ಕೊಳ್ಬೇಕು, ಜೊತೆಗೆ ಪ್ರತಿನಿತ್ಯ ಪಾರಾಯಣ ಮಾಡಬೇಕು. ಪಾಠ್ಯಂ ಅಂದರೆ ಪಾರಾಯಣ ಮಾಡಬೇಕು, ಜ್ಞೇಯಂ ಅಂದರೆ ಅರ್ಥ ಮಾಡಿಕೊಳ್ಬೇಕು. ಯಾವುದು ಎರಡನ್ನು? ಭಾರತಂ ಸರ್ವಶಾಸ್ತ್ರೇಷು ಭಾರತೇ ಗೀತಿಕಾ ಬರಲ್ಲ, ಶಾಸ್ತ್ರೇಷು ಭಾರತಂ ಸಾರಃ ತತ್ರ ನಾಮ ಸಮಸ್ಯೆ. ಈ ಭಾರತದಲ್ಲಿ ಗೀತಿಕಾ, ಒಂದು ಭಗವದ್ಗೀತೆ, ಮತ್ತೊಂದು ವಿಷ್ಣು ಸಹಸ್ರನಾಮ, ಪಿ ವಿಷ್ಣು ಸಹಸ್ರನಾಮ, ಇವೆರಡನ್ನೂ ಅರ್ಥ ಮಾಡಿಕೊಳ್ಬೇಕು, ಜೊತೆಗೆ ಪಾರಾಯಣ ಮಾಡಬೇಕು. ಇದಕ್ಕೆ ಕೆಲವರ ವ್ಯಾಖ್ಯಾನ ಬೇರೆ ರೀತಿ, ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಬೇಕು, ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಕೆಲವರ ವ್ಯಾಖ್ಯಾನ. ಆದರೆ ನಮ್ಮ ವ್ಯಾಖ್ಯಾನ ಆಗಲ್ಲ. ಭಗವದ್ಗೀತೆ ಮತ್ತು ವಿಷ್ಣು ಸಹಸ್ರನಾಮ ಎರಡನ್ನೂ ಪಾರಾಯಣ ಮಾಡಬೇಕು, ಎರಡನ್ನೂ ಅರ್ಥ ಮಾಡಿಕೊಳ್ಬೇಕು. ವಿಷ್ಣು ಸಹಸ್ರನಾಮವನ್ನೂ ಅರ್ಥ ಮಾಡಿಕೊಳ್ಬೇಕು, ಭಗವದ್ಗೀತೆಯನ್ನೂ ಅರ್ಥ ಮಾಡಿಕೊಳ್ಬೇಕು ಅನ್ನೋದು ನಮ್ಮ ಪರಂಪರೆಯಿಂದ ಬಂದಂತಹ ಈ ಶ್ಲೋಕದ ವ್ಯಾಖ್ಯಾನ. ಜಯತೀರ್ಥರಿಂದ ಪ್ರಾರಂಭಿಸಿ ಉಳಿದವರೆಲ್ಲ ಹೀಗೆ ವ್ಯಾಖ್ಯಾನಿಸಿದ್ದಾರೆ. ಹಾಗಾಗಿ ಭಗವದ್ಗೀತೆ ಶಾಸ್ತ್ರದ ಸಾರವಾದದ್ರಿಂದ ಶಾಸ್ತ್ರ ಸಾರವೆನಿಸಿದ ಭಗವದ್ಗೀತೆಯನ್ನು ನಾವು ಪಠನ ಮಾಡಬೇಕು, ಜೊತೆಗೆ ಅದನ್ನು ಅಧ್ಯಯನ ಮಾಡಬೇಕು. ಆ ದೃಷ್ಟಿಯಿಂದ ನಾವೀಗ ಭಗವದ್ಗೀತೆಯ ಒಳಗೆ ಪ್ರವೇಶ ಮಾಡುವ. ಈ ಭಗವದ್ಗೀತೆಗೆ ಋಷಿ ವೇದವ್ಯಾಸ, ಹೇಗೆ ವಿಷ್ಣುವರ್ದ್ವಿಜ ಸಹಸ್ರನಾಮ ಸ್ತೋತ್ರಸ್ಯ ಭಗವಾನ್ ವೇದವ್ಯಾಸ ಋಷಿ ಅಂತೇವೆ, ಅದು ಬಿಟ್ಟು ಭೀಷ್ಮಾಚಾರ್ಯ ಋಷಿ ಅಂತ ಹೇಳುವುದಿಲ್ಲ. ಹಾಗೆ ಶ್ರೀಮದ್ ಭಗವದ್ಗೀತಾಯಾಹ ಸಪ್ತಶತ್ಯಾಹ ಭಗವಾನ್ ವೇದವ್ಯಾಸ ಋಷಿ ಅಂತ ಹೇಳುವುದೇ ಹೊರತು ಭಗವಾನ್ ಶ್ರೀಕೃಷ್ಣಾಚಾರ್ಯ ಋಷಿ ಅಂತ ಹೇಳಲಿಕ್ಕಿಲ್ಲ. ಕೃಷ್ಣನೇ ಉಪದೇಶ ಮಾಡಿದ್ದು ಹೌದು, ಆದರೆ ಕೃಷ್ಣ ಇದೇ ಶಬ್ದಗಳಿಂದ ಉಪದೇಶಿಸಿದ್ದಾನೆ ಅನ್ನುವುದಕ್ಕೆ ಪುರಾವೆ ಇಲ್ಲ. ಅಲ್ಲಿ ಆ ಸೇನೆಯ ಮಧ್ಯದಲ್ಲಿ 9:20 ಮಿಥುನ ಲಗ್ನ ಶುರು ಆಗುವಾಗ ಯುದ್ಧ ಪ್ರಾರಂಭ ಆಗಬೇಕು ಅಂತ ಭೀಷ್ಮಾಚಾರ್ಯರು ಆದೇಶ ಕೊಟ್ಟಿದ್ದಾರೆ. ಈ 9:20 ಲಗ್ನದಲ್ಲಿ ಶುರು ಆಗಬೇಕು ಅದು ಯುದ್ಧ. ಶುರು ಆಗೋದಕ್ಕಿಂತ ಸುಮಾರು 1:20 ಮುಂಚೆಯೇ ಎಲ್ಲರೂ ಬಂದು ಸೇರಿಯಾಗಿದೆ. 8:00 ಬಂದು ಸೇರಿದ್ದಾರೆ, ಫಲಾಹಾರ ಬೇಗ ಮಾಡಿಸಿದ್ರು. ಹಾಗಾಗಿ ಎಲ್ಲ ಮುಗಿಸಿ 8:00 ಬಂದು ಸೇರಿ ಸ್ವಲ್ಪ ಭಜನೆ ಮಾಡ್ತಾ ಇದ್ರು ಆ ಕಡೆ ಕಡೆ ಕೂತು. ಅಷ್ಟರಲ್ಲಿ ದೊಡ್ಡ ವ್ಯೂಹದ ರಚನೆ ಬೇರೆ ಆಗಿದೆ. ಈ ಕಡೆಯಿಂದ ದೃಷ್ಟದ್ಯುಮ್ನ ಶಕಟ ವ್ಯೂಹವನ್ನು ನಿರ್ಮಾಣ ಮಾಡಿದ್ದಾನೆ, ಆ ಕಡೆಯಿಂದ ಒಂದು ಪದ್ಮವ್ಯೂಹದ ನಿರ್ಮಾಣ ಆಗಿದೆ. ಎರಡೂ ಕಡೆಯಲ್ಲೂ ವ್ಯೂಹದ ನಿರ್ಮಾಣ ಆಗಿದೆ. ವ್ಯೂಹ ನಿರ್ಮಾಣವಾಗಿ ಎಲ್ಲ ಸೇನೆ ಶಿಸ್ತುಬದ್ಧವಾಗಿ ನಿಂತಿರುವ ಹೊತ್ತಿಗೆ, ಅಂದರೆ ಸುಮಾರು 9:00 ಆಗಿರುತ್ತದೆ ಅಂತ ಇಟ್ಟುಕೊಳ್ಳುವ, ಅಷ್ಟು ಹೊತ್ತಿಗೆ ಅರ್ಜುನನಿಗೆ ಪ್ರಶ್ನೆ ಬಂದದ್ದು. ಒಂದು ಸಲ ಯಾರ್ಯಾರನ್ನು ನೋಡಬೇಕು ಅವರನ್ನೆಲ್ಲ ನೋಡಬೇಕು ಅಂತ ಪ್ರಶ್ನೆ ಬಂತು. 9:20 ಯುದ್ಧ ಶುರು ಆಗಬೇಕು, 9:00 ಇವನಿಗೆ ಪ್ರಶ್ನೆ ಬಂತು. 9:10 ಎರಡು ಸೇನೆಯ ಮಧ್ಯದಲ್ಲಿ ರಥ ಬಂದು ನಿಂತಿದೆ. ಇನ್ನು ಇರುವುದು 10:00,
ಅಷ್ಟರಲ್ಲಿ ಭೀಷ್ಮಾಚಾರ್ಯರು ಶಂಖವನ್ನು ಊದಿ ಯುದ್ಧ ಆ ಕಡೆಯಿಂದ ಸೇನಾನಿ ಅಲ್ಲಿ ಶಂಖ ಊದಿದ್ರು ಅಂದ್ರೆ ಈ ಕಡೆಯಿಂದ ಶಂಖ ಊದಬೇಕು ಶಂಖ ಘೋಷ ಅದಕ್ಕೆ ಒಂದೂವರೆ ನಿಮಿಷ ಇರುವುದು ಸಮಯ ಒಂದೂವರೆ ನಿಮಿಷದಲ್ಲಿ ರಣಕಹಳೆ ಮತ್ತು ಶಂಖ ಘೋಷ ಆಯಿತು ಅಂದ್ರೆ ಆಮೇಲೆ ಹೋರಾಟವೇ ಇದು ಧರ್ಮ ಯುದ್ಧದಲ್ಲಿ ವ್ಯವಸ್ಥೆ ಹೀಗೆ ಹೀಗೆ ಅಂತ ನಿಯಮ ಅದು ಈ ಹತ್ತು ನಿಮಿಷದಲ್ಲಿ ಕೃಷ್ಣ ಭಗವದ್ಗೀತೆ ಉಪದೇಶಿಸಬೇಕು ಅದು ಹೇಗೆ ಏಳ್ನೂರು ಶ್ಲೋಕ ಉಪದೇಶಿಸುವುದು ಅಂದ್ರೆ ಇಷ್ಟು ವಿಷಯಗಳನ್ನು ಕೃಷ್ಣ ತನ್ನ ಭಾಷೆಯಲ್ಲಿ ಅರ್ಜುನನಿಗೆ ಹೇಳಿದ್ದಾರೆ ಅರ್ಜುನ ಅಷ್ಟು ಕೇಳಿ ಕರಿಷ್ಯೇ ವಚನಂ ತವ ಅಂತ ಮಾಡಿಬಿಡ್ತೇನೆ ನೀನು ಹೇಳಿದ ಹಾಗೆ ಅಂತ ಒಪ್ಪಿಕೊಂಡ ಆಗಿದೆ ಅವನು ಹೇಳಿದ ಆ ಮಾತನ್ನು ಅರ್ಜುನ ಅರ್ಥ ಮಾಡಿಕೊಳ್ಳಬಹುದು ನಾವು ಅರ್ಥ ಮಾಡಿಕೊಳ್ಳುವುದು ಸಾಧ್ಯ ಇಲ್ಲ ಯಾಕೆ ಅರ್ಜುನ ಅವನು ಎಲ್ಲ ಓದಿ ಪಿ ಎಚ್ ಡಿ ಮಾಡಿದವ ನಾವು ಇನ್ನು ಎಲ್ ಕೆ ಜಿಗೆ ಪ್ರವೇಶ ಮಾಡ್ತಾ ಇದ್ದೇವೆ ನರ್ಸರಿಯಲ್ಲಿ ಇರುವವರು ಅದನ್ನು ಆ ಮಾತುಗಳನ್ನು ಅರ್ಜುನನಿಗೆ ಅರ್ಥ ಆಯಿತು ಅಂತ ನಾವು ಅದನ್ನು ಹಾಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಉಂಟಾ ಅದಕ್ಕೆ ನಮ್ಮ ಮೇಲಿನ ತಾಯಿಯ ವಾತ್ಸಲ್ಯವುಳ್ಳಂತಹ ಭಗವಾನ್ ವೇದವ್ಯಾಸ ಮಹರ್ಷಿಗಳು ಅದನ್ನು ಏಳುನೂರು ಶ್ಲೋಕಗಳಲ್ಲಿ ಮಧ್ಯದಲ್ಲಿ ಅರ್ಜುನವು ಸಂಜಯವುವಾಚ ಧೃತರಾಷ್ಟ್ರವುವಾಚ ಅರ್ಜುನವುವಾಚ ಭಗವಾನುವಾಚ ಅಂತ ಎಲ್ಲ ಸೇರಿಸಿ ಪ್ರಶ್ನೆ ಉತ್ತರ ರೂಪಗಳಲ್ಲಿ ನಮಗೆ ಕೊಟ್ಟಿದ್ದಾರೆ ಆಯ್ತ ಕೃಷ್ಣ ಇದೇ ಆನುಪೂರಿಯಲ್ಲಿ ಹೇಳಿದ್ದಾನೆ ಅನ್ನುವುದಕ್ಕೆ ನಮಗೆ ಪ್ರಮಾಣ ಶ್ಲೋಕಗಳು ಸಿಗುವುದಿಲ್ಲ ವೇದವ್ಯಾಸರು ಇದನ್ನು ಸಂಗ್ರಹಿಸಿದ್ದಾರೆ ಹಾಗಾಗಿ ನಾವು ವೇದವ್ಯಾಸ ಋಷಿಹಿ ಅಂತ ಹೇಳಬೇಕು ಇಡೀ ಮಹಾಭಾರತವನ್ನು ವೇದವ್ಯಾಸರು ರಚಿಸಿದ್ದಾರೆ ಈ ಇದನ್ನು ಭಗವದ್ಗೀತೆಯನ್ನು ವೇದವ್ಯಾಸರು ಎಲ್ಲಿ ಇಟ್ಟಿದ್ದಾರೆ ಮಹಾಭಾರತ ಯುದ್ಧ ಸುರಾಗೋ ಹೊತ್ತಿಗೆ ಇಡಲಿಲ್ಲ ಮಹಾಭಾರತ ಯುದ್ಧ ಸುರಾಯಿತು ಸುರಿಯಾಗಿ ಭೀಷ್ಮಾಚಾರ್ಯರು ಒಂಬತ್ತನೇ ದಿವಸ ಆದರೆ ಶ್ರೀಕೃಷ್ಣನ ಕೈಯಲ್ಲಿ ಚಕ್ರವನ್ನು ಹಿಡಿಸುವಷ್ಟು ಮಹಾಭಯಾನಕವಾದ ಯುದ್ಧವನ್ನು ನಡೆಸಿದರು ಕೃಷ್ಣ ಚಕ್ರವನ್ನು ಹಿಡಿದು ಒಂದು ಘಟನೆ ನಡೆಯಿತು ಕೊನೆಗೆ ಭೀಷ್ಮ ಕೃಷ್ಣನನ್ನು ಸ್ತೋತ್ರ ಮಾಡಿದ ಸ್ತೋತ್ರ ಮಾಡಿ ಅವತ್ತಿನ ರಾತ್ರಿ ಹೋಗಿ ಮಲಗಿದಂತಹ ಹೊತ್ತಿಗೆ ಕೃಷ್ಣ ಪಾಂಡವರನ್ನು ಕರ್ಕೊಂಡು ಭೀಷ್ಮಾಚಾರ್ಯರ ಶಿಬಿರಕ್ಕೆ ಹೋಗಿದ್ದಾನೆ ಹೋಗಿ ಅಷ್ಟೂ ಜನರನ್ನು ಭೀಷ್ಮರಿಗೆ ನಮಸ್ಕಾರ ಮಾಡಿಸಿದ್ದಾನೆ ಭೀಷ್ಮರು ವಿಜಯೀ ಭವ ಅಂತ ಐದು ಜನಕ್ಕೆ ಆಶೀರ್ವಾದವನ್ನು ಮಾಡಿದ್ದಾರೆ ಮಾಡಿದಾಗ ಕೃಷ್ಣ ಹೇಳ್ತಾನೆ ಅಜ್ಜ ನೀವು ಹೀಗೆ ಯುದ್ಧ ಮಾಡಿದರೆ ಪಾಂಡವರ ಸೇನೆ ಉಳಿಯುವುದಿಲ್ಲ ನಿಮ್ಮನ್ನು ಸಾಯಿಸುವುದು ಹೇಗೆ ಅಂತ ಹೇಳಬೇಕು ನೀವು ಅಂತ ಕೇಳಿದ್ದಾನೆ ಅರ್ಜುನ ಇಷ್ಟು ಕೇಳಿದಾಗ ಭೀಷ್ಮ ಹೇಳಿದ್ದಾನೆ ನಿಮಗೆಲ್ಲ ಗೊತ್ತಿದೆ ಅಲ್ವಾ ಶಿಖಂಡಿ ಮುಂದೆ ಬಂದರೆ ನಾನು ಶಸ್ತ್ರ ಕೆಳಗಿಡ್ತೇನೆ ಅಂತ ಭೀಷ್ಮರು ಹೇಳಿದ್ದಾರೆ ಹೌದು ಗೊತ್ತಿತ್ತು ಆದರೆ ನೀವು ಇನ್ನೊಂದು ಸಲ ನೆನಪಿಸಬೇಕು ಅಂತ ಅದನ್ನು ಕೇಳಿದ್ದು ಅಂತ ಕೃಷ್ಣ ಹೇಳಿದ ಅಂದರೆ ಭೀಷ್ಮರು ಯುದ್ಧದ ಮೊದಲನೇ ದಿವಸ ಅವರನ್ನು ಸೇನಾಧಿಪತಿಯನ್ನಾಗಿ ನಿಯುಕ್ತಿಗೊಳಿಸುವಾಗಲೇ ಹೇಳಿದರು ನಾನು ಶಿಖಂಡಿ ಬಂದಾಗ ಯುದ್ಧ ಮಾಡುವುದಿಲ್ಲ ನಾನು ಅಂತ ಹೇಳಿದ್ದಾರೆ ಅದು ಎಲ್ಲ ಕಡೆಯಲ್ಲೂ ವಿಜಯ ಕರ್ನಾಟಕದಲ್ಲಿ ಮತ್ತು ಡೆಕ್ಕನ್ ಹೆರಾಲ್ಡಲ್ಲಿ ಅದು ಪಬ್ಲಿಷ್ ಆಗಿದೆ ಎಲ್ರಿಗೂ ಗೊತ್ತಿದೆ ಭೀಷ್ಮರ ಮುಂದೆ ಶಿಖಂಡಿ ಬಂದರೆ ಭೀಷ್ಮರು ಶಸ್ತ್ರ ಎತ್ತುವುದಿಲ್ಲ ಯಾಕಂದರೆ ಅಂತ ಅನೇಕರಿಗೆ ಪ್ರಶ್ನೆ ಆದರೆ ಭೀಮನಿಗೆ ಗೊತ್ತಿದೆ ಯಾಕಂದರೆ ಶಿಖಂಡಿ ಅಂತ ಹೇಳಿದರೆ ಅದು ಈ ಭೀಷ್ಮರ ಹೆಂಡತಿ ಅಂತ ಗೊತ್ತಿದೆ ಭೀಷ್ಮರ ಪತ್ನಿಯೇ ಅಂಬೆಯಾಗಿ ಹುಟ್ಟಿ ಆ ಅಂಬೆಯಾಗಿಯೇ ಅಂದರೆ ದ್ವಿನಾಮಕ ವಸುವಿನ ಪತ್ನಿಯೇ ಅಂಬೆಯಾಗಿ ಹುಟ್ಟಿ ಭೀಷ್ಮನನ್ನು ಶಾಪದ ಬಲದಿಂದ ಆ ಜನ್ಮದಲ್ಲಿ ಪತ್ನಿಯಾಗಿ ಹೊಂದುವುದಕ್ಕೆ ಅವಕಾಶವಿಲ್ಲದೆ ಕೊನೆಗೆ ಅವನನ್ನು ಸಾಯಿಸ್ತೇನೆ ಅಂತ ಪತಿದ್ರೋಹ ಮಾಡುವುದಕ್ಕೋಸ್ಕರ ತಾನು ವರವನ್ನು ಪಡೆದು ಶಿಖಂಡಿಯಾಗಿ ಹುಟ್ಟಿರತಕ್ಕಂತಹ ವ್ಯಕ್ತಿ ಆದರೆ ಭೀಷ್ಮರ ಸಾವಿಗೆ ಹುಟ್ಟಿರುವ ಭೀಷ್ಮರ ಹೆಂಡತಿ ಅಂತ ಗೊತ್ತಿದೆ ಆದ್ದರಿಂದ ಭೀಷ್ಮ ಪರಶುರಾಮರಲ್ಲಿ ಅಧ್ಯಯನ ಮಾಡಿದವ ನಾನು ಯಾರ ಕೈಯಲ್ಲೂ ಸೋಲಬಾರದು ಅದಕ್ಕೆ ಶಸ್ತ್ರ ಸನ್ಯಾಸ ಮಾಡಿ ಸತ್ರೆ ಅದು ಪರಶುರಾಮರಿಗೆ ಮರ್ಯಾದೆ ಹೋಗುವುದಿಲ್ಲ ಅಂತ ಹೇಳಿ ತಾನು ಒಂದು ಪ್ರತಿಜ್ಞೆ ಮಾಡಿದ್ದ ಹಾಗಾಗಿ ಭೀಷ್ಮರನ್ನು ಸಾಯಿಸುವ ವಿಧಾನ ಗೊತ್ತಿದೆ ಇವರಿಗೆ ಗೊತ್ತಿದ್ರು ಭೀಷ್ಮರು ಒಂದು ಅನುಮತಿ ಕೊಟ್ಟರೆ ಎಲ್ಲ ಸಮಾಧಾನ ಆಗ್ತದೆ ಅಂತ ಕೃಷ್ಣ ರಾತ್ರೋರಾತ್ರಿ ಅಲ್ಲಿ ಹೋಗಿ ಎಲ್ಲ ವಿಚಾರ ಮಾಡಿಕೊಂಡು ಭೀಷ್ಮರ ಹತ್ರ ನಾಳೆ ನಿಮ್ಮನ್ನು ಬೀಳಿಸ್ತಾ ಇದ್ದೇವೆ ಅನುಗ್ರಹ ಮಾಡ್ರಿ ಅಂತ ಹೇಳಿ ಬಂದಿದ್ದಾನೆ ಇಷ್ಟು ಆಗಿ ಹತ್ತನೇ ದಿವಸದ ಯುದ್ಧವು ನಡೆಯಿತು ಹತ್ತನೇ ದಿವಸದ ಮಧ್ಯಾಹ್ನದ ಸುಮಾರು ನಾಲ್ಕೂವರೆ ಗಂಟೆ ಆ ಕಡೆಯಿಂದ ಇನ್ನೂ ಸೂರ್ಯಾಸ್ತ ಆಗುವುದಕ್ಕೆ ಹೊತ್ತಿದೆ ಅಷ್ಟು ಹೊತ್ತಿಗೆ ಸರಿಯಾಗಿ ಶಿಖಂಡಿಯನ್ನು ಮುಂಭಾಗದಲ್ಲಿ ಇಟ್ಟುಕೊಂಡು ಶಿಖಂಡಿಯನ್ನು ಏನು ಮಾಡಿದರೂ ಮುಂದಕ್ಕೆ ಬರದೇ ಇರುವ ಹಾಗೆ ಇಡೀ ಕೌರವ ಸೇನೆ ಪ್ರಯತ್ನಿಸಿದರೂ ಕೂಡ ಅರ್ಜುನನ ಬಲದಿಂದ ಅದು ಅಸಾಧ್ಯವಾಗಿ ಹೋಯಿತು ಅವತ್ತು ಪ್ರಖರ ಸೂರ್ಯನ ಹಾಗೆ ಬೆಳಗತಕ್ಕಂತಹ ಅರ್ಜುನ ಶಿಖಂಡಿಯನ್ನು ಮುಂದಿಟ್ಟುಕೊಂಡು ಬಂದೇ ಬಿಟ್ಟ ಬಂದು ಶಿಖಂಡಿಯನ್ನು ಮುಂದಿಟ್ಟ ಭೀಷ್ಮರು ಶಸ್ತ್ರ ಸನ್ಯಾಸವನ್ನು ಕೈಗೊಂಡರು ಅರ್ಜುನ ಮತ್ತು ಶಿಖಂಡಿ ಇಬ್ಬರು ಸೇರಿ ಬಲವಾದ ಬಾಣಗಳಿಂದ ಭೀಷ್ಮರನ್ನು ಬಾಣದಿಂದ ಮುಚ್ಚಿದರು ಭೀಷ್ಮರನ್ನು ಬೀಳಿಸಿದರು ಬಿದ್ದ ವಿಷಯ ಸಂಜಯನ ಮೂಲಕ ಧೃತರಾಷ್ಟ್ರನಿಗೆ ಮುಟ್ಟಿತು ಧೃತರಾಷ್ಟ್ರನಿಗೆ ಭೀಷ್ಮರು ಬಿದ್ದರು ಅಂತ ಗೊತ್ತಾದ ಕೂಡಲೇ ಒಂದು ಸಲ ಸ್ಮೃತಿ ತಪ್ಪಿ ಹೋಯಿತು ಸ್ಮೃತಿ ತಪ್ಪಿದ ಮೇಲೆ ಸಂಜಯನೇ ಬಂದು ಅವನಿಗೆ ನೀರು ಹಾಕಿ ಚಿಮುಕಿಸಿ ಅವನನ್ನು ಎಬ್ಬಿಸಿ ಆಸನದಲ್ಲಿ ಕೂಡಿಸಿ ಸಮಾಧಾನ ಮಾಡಿಕೋ ಇನ್ನೂ ದ್ರೋಣರಿದ್ದಾರೆ ಕರ್ಣ ಇದ್ದಾನೆ ಇಲ್ಲಿ ತನಕ ಕರ್ಣ ಯುದ್ಧ ಮಾಡಲೇ ಇಲ್ಲ ಹತ್ತು ದಿವಸ ಭೀಷ್ಮರು ಸಾಯುವಲ್ಲಿಯ ತನಕ ನಾನು ಶಸ್ತ್ರ ಹಿಡಿಯೋಲ್ಲ ಅಂತ ಒಂದು ಪ್ರತಿಜ್ಞೆ ಮಾಡಿ ಬದಿಯಲ್ಲಿ ಕೂತು ಬಿಟ್ಟಿದ್ದ ಇನ್ನು ಕರ್ಣನ ಪೌರುಷವನ್ನು ನೀನು ನೋಡಬೇಕು ಅಂತ ಹುರಿದುಂಬಿಸಿದ ಸಂಜಯ ಆದರೆ ಭೀಷ್ಮರ ಪೆಟ್ಟಿನಿಂದ ಆಘಾತಕ್ಕೆ ಒಳಗಾಗಿದ್ದಂತಹ ಧೃತರಾಷ್ಟ್ರ ಉವಾಚ
ಧೃತರಾಷ್ಟ್ರ ಉವಾಚ. ಆಗ ಪ್ರಶ್ನಿಸಿದ. ಹಾಗಾದ್ರೆ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾ ಯುಯುತ್ಸವ ಮಾಮಕ ಪಾಂಡವಾಶ್ಚೈವ ಕಿಮಕುರುವತ ಸಂಜಯ ಅಂತ ಈ ಹೊತ್ತಿಗೆ ಧೃತರಾಷ್ಟ್ರ ಪ್ರಶ್ನಿಸಿದ. ಇದು ಭಗವದ್ಗೀತೆಯ ಪ್ರಾರಂಭದ ಶ್ಲೋಕ. ಅಂದ್ರೆ ಮಹಾಭಾರತದಲ್ಲಿ ಭಗವದ್ಗೀತೆಯ ಪ್ರಾರಂಭದ ಶ್ಲೋಕ ಎಲ್ಲಿದೆ? ಮಹಾಭಾರತ ಯುದ್ಧದ 9 ದಿವಸ 10ನೇ ದಿವಸದ ಯುದ್ಧ ಮುಗಿದ ಹೊತ್ತಿಗೆ ಮಹಾಭಾರತದಲ್ಲಿ ಭಗವದ್ಗೀತೆ ಶುರುವಾಗ್ತದೆ. ನಿಜವಾಗಿ ಭಗವದ್ಗೀತೆ ಎಲ್ಲಿ ಆಗಬೇಕು? ಮಹಾಭಾರತ ಯುದ್ಧದ 1ನೇ ದಿವಸದಲ್ಲಿ ಬರಬೇಕದು. ಆದರೆ ಮಹಾಭಾರತದಲ್ಲಿ ಹಾಗಿಲ್ಲ. ವೇದವ್ಯಾಸರು ಅದನ್ನು ಇಲ್ಲಿ ಸಂಜೆಯ